ಎಲ್ಲರಿಗೂ ನಮಸ್ಕಾರ. ಎಸ್ಎಸ್ಎಲ್ಸಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅನ್ವಯಿಕ ಪ್ರಶ್ನೋತ್ತರಗಳ ವಿವರಣಾತ್ಮಕ ವಿಡಿಯೋವನ್ನು ನಾವೀಗ ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 1. ಈ ಧಾತುಗಳನ್ನು ಗಮನಿಸಿ. ಬಿಇ 4, ಎಫ್ 9, ಕೆ 19, ಸಿಎ 20. ನಾಲ್ಕು ಧಾತುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅತ್ಯಂತ ಹೊರಕವಚದಲ್ಲಿ ಒಂದು ಎಲೆಕ್ಟ್ರಾನ್ ಹೊಂದಿರುವ ಧಾತುವನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಜೊತೆಗೆ ಒಂದೇ ವರ್ಗದಲ್ಲಿರುವ ಎರಡು ಧಾತುಗಳನ್ನು ಹೆಸರಿಸಿ. ಇಲ್ಲಿ ನಮಗೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ನಾಲ್ಕು ಧಾತುಗಳನ್ನು ಕೊಟ್ಟಿದ್ದಾರೆ. ಬೆರಿಲಿಯಂ, ಫ್ಲೂರಿನ್, ಪೊಟ್ಯಾಸಿಯಂ, ಕ್ಯಾಲ್ಸಿಯಂ. ಅದರ ಪರಮಾಣು ಸಂಖ್ಯೆಗಳು ಅಂದ್ರೆ ಅಟಾಮಿಕ್ ನಂಬರ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಪರಮಾಣು ಸಂಖ್ಯೆ ಅಥವಾ ಅಟಾಮಿಕ್ ನಂಬರ್ ಅನ್ನ ನಾವಿಟ್ಕೊಂಡು ಈ ಧಾತುಗಳ ಈ ವಿಷಯಗಳನ್ನ ಕಂಡುಹಿಡಿಬೇಕು. ಒಂದು, ಅತ್ಯಂತ ಹೊರಕವಚದಲ್ಲಿರುವ ಒಂದೇ ಒಂದು ಎಲೆಕ್ಟ್ರಾನ್ ಅನ್ನು ಹೊಂದಿರುವ ಧಾತು ಯಾವುದು ಅಂತ. ಇದರಲ್ಲಿ ಇನ್ನೊಂದು, ಒಂದೇ ವರ್ಗದಲ್ಲಿರುವ ಎರಡು ಧಾತುಗಳು ಯಾವುದು. ಸೊ ಈಗ ಮೊದಲನೇ ಪ್ರಶ್ನೆಗೆ ಯಾವ ರೀತಿ ಉತ್ತರಿಸೋದು ಅಂತ ಹೇಳಿ ನೋಡೋಣ. ಮೊದಲನೇ ಪ್ರಶ್ನೆ ನಿಮ್ಗೆ ಗೊತ್ತಾಗಬೇಕು ಅಂತಂದ್ರೆ ಎಲೆಕ್ಟ್ರಾನ್ ವಿನ್ಯಾಸ ಬರೆಯೋದು ನಿಮಗೆ ಗೊತ್ತಿರಬೇಕು. ಸೊ ಮೊದಲನೇದಾಗಿ ನೋಡಿ, ಝೆಡ್ ಇಸ್ ಇಕ್ವಲ್ ಟು 4, ಮೊದಲನೇ ಬಿ ತಗೊಂಡಿದ್ದೀನಿ. 4 ಅಂತಂದ್ರೆ ಕೆ ಕವಚದಲ್ಲಿ ಎರಡು ಎಲೆಕ್ಟ್ರಾನ್, ನೆಕ್ಸ್ಟ್ ಎಲ್ ಕವಚದಲ್ಲಿ ಎರಡು ಎಲೆಕ್ಟ್ರಾನ್, ಸೊ ನಾಲ್ಕಾಯ್ತು. ಸೊ ನಿಮ್ಗೆ ಗೊತ್ತು ಅತ್ಯಂತ ಹೊರ ಕವಚ ಅಂದ್ರೆ ಇದು ಹೊರಗಡೆ ಇರುವಂತದ್ದು. ಇಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? ಸೊ ಎರಡು ಎಲೆಕ್ಟ್ರಾನ್ ಇದೆ. ಸೊ ಇದರ ಉತ್ತರ ಎರಡಾಯ್ತು. ನಮಗ್ ಬೇಕಾಗಿರೋದು ಎಷ್ಟು? ಒಂದು ಯಾವ್ದ್ರಲ್ಲಿದೆ, ಸೊ ಇದಲ್ಲ ಅಂತಾಯ್ತು. ಮುಂದೆ ಹೋಗೋಣ. ಝೆಡ್ ಇಸ್ ಇಕ್ವಲ್ ಟು 9, ಎಫ್ ಫ್ಲೂರಿನ್ 9 ಅದರದ್ದು ಅವರೇ ಕೊಟ್ಟಿದ್ದಾರೆ. ಅದನ್ನ ಬರೀಬೇಕಾದ್ರೆ ಮೊದಲನೇ ಕವಚದಲ್ಲಿ ಎರಡು, ನಂತರ ಕವಚದಲ್ಲಿ 7 ಇದೆ, ಸೊ 7, ಇದು ಕೂಡ ಅಲ್ಲ. ನೆಕ್ಸ್ಟ್ ಪೊಟ್ಯಾಸಿಯಂ ಬರೆಯೋಣ. ಝೆಡ್ ಇಸ್ ಇಕ್ವಲ್ ಟು 19. ಇದರಲ್ಲಿ ಅಬ್ಸರ್ವ್ ಮಾಡಿ, ಮೊದಲನೇ ಇದರಲ್ಲಿ 2, ಎರಡನೇದ್ರಲ್ಲಿ 8, ಮೂರನೇ ಕವಚದಲ್ಲಿ 8, ಲಾಸ್ಟ್ ಅತ್ಯಂತ ಹೊರ ಕವಚದಲ್ಲಿ 1. ಸೊ ನಿಮ್ಗೆ ಉತ್ತರ ಆಲ್ಮೋಸ್ಟ್ ಸಿಕ್ಕಿದೆ. ಇನ್ನೊಂದನ್ನು ಹಾಗೆ ನಾವು ಟ್ರೈ ಮಾಡ್ಬಿಡೋಣ. ಝೆಡ್ ಇಸ್ ಇಕ್ವಲ್ ಟು 20, ಇದಕ್ಕೆ ಬರಿಬೇಕಾದ್ರೆ ಮೊದಲನೇ ಕವಚದಲ್ಲಿ 2, ಎರಡನೇ ಕವಚದಲ್ಲಿ 8, ಮೂರನೇ ಕವಚದಲ್ಲಿ 8, ಕೊನೆಯ ಕವಚದಲ್ಲಿ 2. ಸೊ ಇದರ ಉತ್ತರ ನಿಮ್ಗೆ ಗೊತ್ತಾಗಿದೆ ಅನ್ಕೊಳ್ತೀನಿ. ಝೆಡ್ ಇಸ್ ಇಕ್ವಲ್ ಟು 19 ಅಂದ್ರೆ ಪೊಟ್ಯಾಸಿಯಂ ಅತ್ಯಂತ ಹೊರ ಕವಚದಲ್ಲಿ ಒಂದು ಎಲೆಕ್ಟ್ರಾನ್ ಅನ್ನ ಹೊಂದಿದೆ ಅಂತ ಹೇಳಿ ನೀವು ಉತ್ತರವನ್ನ ಬರಿಬೇಕಾಗುತ್ತೆ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಒಂದೇ ವರ್ಗದಲ್ಲಿರುವ ಎರಡು ಧಾತುಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ನಾವು ಯಾವ ರೀತಿ ಉತ್ತರ ಮಾಡೋದು? ಇದಕ್ಕೆ ನಾವು ಫಸ್ಟ್ ಎಲೆಕ್ಟ್ರಾನ್ ವಿನ್ಯಾಸವನ್ನೇ ಕೂಡ ಬರ್ಕೊಳ್ಬೇಕು. ಮೊದಲನೇದಕ್ಕೆ ಸ್ಟಾರ್ಟ್ ಮಾಡೋಣ. ಬಿಇ 4, 1s2, 2s2. ಇಲ್ಲಿ ಕೊನೆಯ ಆಲ್ಫಾಬೆಟ್ ಯಾವ್ದು ಬಂದಿದೆ? ಎಸ್. ಎಸ್ ಅಂತಂದ್ರೆ ಬೆರಿಲಿಯಂ ಎಸ್ ಬ್ಲಾಕ್ಗೆ ಸೇರಿದೆ ಅಂತ ಅರ್ಥ. ಎಸ್ ಬ್ಲಾಕ್ಗೆ ಬಂದಾಗ ವಿದ್ಯಾರ್ಥಿಗಳೇ ಅದರ ಮೇಲ್ಗಡೆ ಎಸ್ ಮೇಲ್ಗಡೆ ಏನಿದೆ ನೋಡಿ, ಇಲ್ಲಿ ಏನಿದೆ ಅದೇ ಅದರ ವರ್ಗ, ನೆನ್ಪಿಟ್ಕೊಳ್ಳಿ. ಸೊ ಉತ್ತರ 2, ವರ್ಗ 2. ನಮ್ಗಿಲ್ಲಿ ಏನ್ ಬೇಕು? ಒಂದೇ ವರ್ಗದಲ್ಲಿರುವ ಎರಡು ಧಾತುಗಳು ಬೇಕು. ಮುಂದೆ ಬರೀತಾ ಹೋಗೋಣ. ಫ್ಲೂರಿನಿಗೆ ನೋಡಿ, 9, 1s2, 2s2, 2p5 ಅಂತ ಬರೆದು. ಎಲೆಕ್ಟ್ರಾನ್ ವಿನ್ಯಾಸವನ್ನ ಬರೆಯುವ ವಿಡಿಯೋ ಕೂಡ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ಲಭ್ಯ ಇರುತ್ತೆ. ಏನಾದ್ರೂ ಇದರ ಬಗ್ಗೆ ಅನುಮಾನ ಇದ್ರೆ ಇದನ್ನ ನೋಡ್ಕೊಳ್ಳಿ. ಅದೇ ರೀತಿ ಬ್ಲಾಕ್ ಅನ್ನ ಕಂಡುಹಿಡಿಯೋದು ಹೇಗೆ, ವರ್ಗವನ್ನು ಕಂಡುಹಿಡಿಯೋದು ಹೇಗೆ ಅಂತ ಕೂಡ ನಾನು ಆ ವಿಡಿಯೋದಲ್ಲಿ ವಿವರಣೆಯನ್ನ ಕೊಟ್ಟಿದ್ದೀನಿ, ಅದನ್ನು ಕೂಡ ನೀವು ಚೆಕ್ ಮಾಡಬಹುದು. ನೆಕ್ಸ್ಟ್ ಫ್ಲೋರಿನ್ ಪಿ ಬಂದಿದೆ, ಕೊನೆಯ ಆಲ್ಫಾಬೆಟ್ ಪಿ ಬಂದಿದೆ ಅಂದ್ರೆ ಪಿ ಬ್ಲಾಕ್ಗೆ ಸೇರಿದೆ. ಪಿ ಬ್ಲಾಕ್ಗೆ ಸೇರಿದಾಗ ಇಲ್ಲಿ ಬರುವ ಸಂಖ್ಯೆಗೆ +12 ಅನ್ನ ನೀವು ಸೇರಿಸಬೇಕಾಗತ್ತೆ. 5 + 12, ಉತ್ತರ ಏನ್ ಬರುತ್ತೆ? 17. ಸೊ ವರ್ಗ 17 ಆಯ್ತು. ಇವೆರಡು ಮ್ಯಾಚ್ ಇಲ್ಲ, ಈಗ ಬೆರಿಲಿಯಂ ಫ್ಲೂರಿನ್ ಬೇರೆ ಬೇರೆ ವರ್ಗ ಅಂತ ಆಯ್ತು. ಮುಂದಿನ ಬರೆಯೋಣ. ಪೊಟ್ಯಾಸಿಯಂ 19, 1s2, 2s2, 2p6, 3s2, 3p6, 4s1. ಸೊ ಕೊನೆಯದು ಎಸ್. ಎಸ್ ಬಂದ್ರೆ ಏನ್ ಬರೀಬೇಕು? ಅದೇ ಸಂಖ್ಯೆಯನ್ನ ಬರೀಬೇಕು, ವರ್ಗ ಒಂದೇ. ಸೊ ಮೂರು ಕೂಡ ಮ್ಯಾಚ್ ಆಗ್ತಾ ಇಲ್ಲ. ಲಾಸ್ಟ್ ಒಂದ್ ಬರೆಯೋಣ, ಕ್ಯಾಲ್ಸಿಯಂ 1s2, 2s2, 2p6, 3s2, 3p6, 4s2. ಬರೆದಾಗ 20 ಬರುತ್ತೆ ನಿಮ್ಗೆ ಇದನ್ನೆಲ್ಲ ಕೂಡಿದಾಗ. ಕೊನೆಯದು ಎಸ್. ಸೊ ವರ್ಗ ಏನಾಯ್ತು? 2. ಈಗ ನಿಮ್ಗೆ ಉತ್ತರ ಸಿಕ್ತು ಅನ್ಕೊಳ್ತೀನಿ. ಮೊದಲನೇದು ಬೆರಿಲಿಯಂ ವರ್ಗ 2, ಕ್ಯಾಲ್ಸಿಯಂ ವರ್ಗ 2. ಸೊ ಉತ್ತರ ಏನು ಇದಕ್ಕೆ? ಇವೆರಡು ಧಾತುಗಳು, ಬೆರಿಲಿಯಂ ಮತ್ತು ಕ್ಯಾಲ್ಸಿಯಂ, ಎರಡು ಧಾತುಗಳು ಒಂದೇ ವರ್ಗಕ್ಕೆ ಸೇರಿದೆ ಅಂತ ಬರಿಬೇಕಾಗುತ್ತೆ. ನೋಡಿ ಇಲ್ಲಿ ಉತ್ತರ ಬರೆಯೋದು ಇಷ್ಟೇ. ನೀವು ಅತ್ಯಂತ ಹೊರ ಕವಚದಲ್ಲಿ ಒಂದು ಎಲೆಕ್ಟ್ರಾನ್ ಹೊಂದಿರುವ ಧಾತು ಅಂದ್ರೆ ಇದನ್ನ ಬರೀರಿ, ಪೊಟ್ಯಾಸಿಯಂ 19 ಮೊದಲನೇದಕ್ಕೆ. ಎರಡನೇದಕ್ಕೆ ಉತ್ತರ ಬಿ ಮತ್ತು ಸಿಎ, ಇಷ್ಟು ಬರೆದ್ರೆ ಸಾಕು, ಪೂರ್ತಿ ಅಂಕಗಳು ನಿಮ್ಗೆ ಸಿಗುತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ ಸಂಖ್ಯೆ 2. ಈ ಒಂದು ಚಿತ್ರವನ್ನ ಗಮನಿಸಿ. ಚಿತ್ರದಲ್ಲಿ ಎ ಮತ್ತು ಬಿ ಸಂತತಿ ಯಾವ ಲಿಂಗಕ್ಕೆ ಸೇರುತ್ತವೆ ವಿವರಿಸಿ. ಸರಿಯಾಗಿ ಅಬ್ಸರ್ವ್ ಮಾಡಿ. ತಂದೆ ಎಕ್ಸ್ ಮತ್ತು ವೈ ಲಿಂಗಾಣು, ತಾಯಿ ಎಕ್ಸ್ ಮತ್ತು ಎಕ್ಸ್ ಲಿಂಗಾಣು. ಇಲ್ಲಿ ನೋಡಿ, ಎಕ್ಸ್ ಮತ್ತು ತಾಯಿಯ ಎಕ್ಸ್, ಸೊ ಇಲ್ಲಿ ಎಕ್ಸ್ ಎಕ್ಸ್ ಆಗತ್ತೆ. ಇಲ್ಲಿ ವೈ ಮತ್ತು ತಾಯಿಯ ಎಕ್ಸ್, ಇಲ್ಲಿ ವೈ ಅಂಡ್ ಎಕ್ಸ್ ಆಗತ್ತೆ.
ಎ ಅನ್ನೋದು ಎಕ್ಸ್ ಎಕ್ಸ್, ಬಿ ಅನ್ನೋದು ಎಕ್ಸ್ ಅಂಡ್ ವೈ. ನೋಡಿ, ಮಾನವನಲ್ಲಿ ಲಿಂಗವರ್ಣ ತಂತುಗಳ ಜೋಡಿ ಯಾವಾಗಲೂ ಬೆಸ ಆಗಿದ್ದು ಪರಿಪೂರ್ಣ ಜೋಡಿ ಅಲ್ಲ. ಮಹಿಳೆಯರ ಲಿಂಗವರ್ಣ ತಂತುಗಳು ಪರಿಪೂರ್ಣ ಜೋಡಿ ಆಗಿದ್ದು ಎರಡು ಎಕ್ಸ್ ವರ್ಣತಂತು ಅಂತ ಕರಿತೀವಿ, ಎರಡನ್ನು ಕೂಡ ಎಕ್ಸ್ ಮತ್ತು ಎಕ್ಸ್. ಆದ್ರೆ ಪುರುಷರಲ್ಲಿ ಹೊಂದಾಣಿಕೆಯಾಗದ ಜೋಡಿ ಇದ್ದು ಒಂದು ಸಾಮಾನ್ಯ ಗಾತ್ರದ ಎಕ್ಸ್ ಮತ್ತೆ ಇನ್ನೊಂದು ವೈ, ಅದು ಚಿಕ್ಕದು. ಆಯ್ತಾ, ಇದು ಜೋಡಿ ಪರಿಪೂರ್ಣ ಜೋಡಿ ಆಗಿರಲ್ಲ ಇದು. ಸೊ ಎಕ್ಸ್ ವೈ ಅಂತಿರುತ್ತೆ. ಆದ್ದರಿಂದ ಯಾವಾಗ್ಲೂ ಮಹಿಳೆಯರು ಎಕ್ಸ್ ಎಕ್ಸ್ ಮತ್ತು ಪುರುಷರು ಎಕ್ಸ್ ವೈ ಆಗಿರುತ್ತಾರೆ. ಸೊ ನಿಮ್ಗೀಗ ಉತ್ತರ ಗೊತ್ತಾಗಿದೆ ಅನ್ಕೊಳ್ತೀನಿ. ಎಕ್ಸ್ ಮತ್ತು ಎಕ್ಸ್ ಇದು ಏನಾಗ್ಬೇಕು, ಎ ಹೆಣ್ಣೆ ಆಗ್ಬೇಕು, ವೈ ಮತ್ತು ಎಕ್ಸ್ ಗಂಡಾಗತ್ತೆ. ಸೊ ಇದರ ಉತ್ತರ ನೀವು ಯಾವ ರೀತಿ ಬರೀಬೇಕು, ಎ ಸಂತತಿ ಹೆಣ್ಣು ಮತ್ತು ಬಿ ಸಂತತಿ ಗಂಡು. ವಿವರಿಸಿ ಅಂತ ಕೇಳಿದಾಗ ಈ ವಿವರಣೆಯನ್ನ ಬರೀರಿ. ತಂದೆಯಿಂದ ಎಕ್ಸ್ ಮತ್ತು ತಾಯಿಯಿಂದ ಎಕ್ಸ್ ವರ್ಣ ತಂತು ಪಡೆದ ಸಂತತಿ ಹೆಣ್ಣಾಗುತ್ತದೆ, ಎಕ್ಸ್ ಎಕ್ಸ್. ಹಾಗೆಯೇ ತಂದೆಯಿಂದ ವೈ ಹಾಗೂ ತಾಯಿಯಿಂದ ಎಕ್ಸ್ ವರ್ಣ ತಂತು ಪಡೆದ ಸಂತತಿ ಗಂಡಾಗುತ್ತದೆ, ಎಕ್ಸ್ ವೈ. ಈ ರೀತಿ ಬರೆದಾಗ ಲಿಂಗ ನಿರ್ಧರಣೆ, ಈ ಇದೊಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಮಕ್ಕಳೇ, ಸ್ವಲ್ಪ ಇದನ್ನ ಓದ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ ಮೂರು. ರಾಮನು ಪೂಜೆಗೆ ಇಟ್ಟ ಬೆಳ್ಳಿಯ ದೀಪ ಕಪ್ಪಾಗಿದೆ, ಹಾಗೆಯೇ ತಾಮ್ರದ ಚೊಂಬು ಹಸಿರು ಬಣ್ಣಕ್ಕೆ ತಿರುಗಿದೆ, ಈ ಎರಡು ವಿದ್ಯಮಾನಗಳಿಗೆ ಕಾರಣವೇನು? ಈ ರೀತಿ ಮನೆಯಲ್ಲಿ ನಿಮಗೆ ಗೊತ್ತಿದೆ, ನಾವು ಬೆಳ್ಳಿ ಸಾಮಾನುಗಳನ್ನ ಏನಾದರೂ ತುಂಬಾ ದಿನ ಹೊರಗಡೆ ಇಟ್ಟರೆ ಅದು ಕಪ್ಪಾಗ್ತಾ ಬರುತ್ತೆ. ಅದೇ ರೀತಿ ತಾಮ್ರದ ಚೊಂಬಾಗಿರ್ಲಿ, ಪಾತ್ರೆಗಳಾಗಿರ್ಲಿ, ಯಾವುದೇ ಹಸಿರು ಬಣ್ಣಕ್ಕೆ ತಿರುಗ್ತಾ ಬರುತ್ತೆ. ಇದಕ್ಕೆ ಕಾರಣವೇನು? ಸಾಮಾನ್ಯ ನಾವೇನ್ ಅನ್ಕೊಳ್ತೀವಿ, ಲೋಹ ಆಮ್ಲಜನಕದೊಂದಿಗೆ ವರ್ತಿಸುತ್ತೆ ಅಂತ ಅನ್ಕೊಳ್ತೀವಿ. ಆದ್ರೆ ಈ ಲೋಹಗಳಲ್ಲಿ ನೋಡಿ ಉತ್ತರ ಇದಕ್ಕೆ ಏನ್ ಬರೀಬೇಕು ಅಂತ ಹೇಳಿದ್ರೆ, ಬೆಳ್ಳಿ ಗಾಳಿಯಲ್ಲಿರುವ ಸಲ್ಫರ್ನ ಜೊತೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ ಪದರವನ್ನ ಉಂಟು ಮಾಡುತ್ತೆ, ಹಾಗಾಗಿ ಬೆಳ್ಳಿ ಕಪ್ಪಾಗುತ್ತದೆ. ಸೊ ನೆನ್ಪಿಟ್ಕೊಳ್ಳಿ, ಗಾಳಿಯಲ್ಲಿರುವ ಸಲ್ಫರ್ನ ಜೊತೆ ವರ್ತಿಸುತ್ತೆ ಬೆಳ್ಳಿ. ಇದರ ಒಂದು ಸೂತ್ರ ಬರೀತೀನಿ ಅಂದ್ರೆ 2Ag+S ಗಿವ್ಸ್ 2Ag2S ಅಂತ ಬರೀಬೇಕಾಗುತ್ತೆ. ತಾಮ್ರ ಏನಾಗುತ್ತೆ, ಗಾಳಿಯಲ್ಲಿರುವ ತೇವಪೂರಿತ ಇಂಗಾಲದ ಡೈಆಕ್ಸೈಡ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ನೊಂದಿಗೆ ವರ್ತಿಸಿ ತನ್ನ ಹೊಳೆಯುತ್ತಿರುವ ಕಂದು ಬಣ್ಣದ ಪದರವನ್ನ ಕಳೆದುಕೊಳ್ಳುತ್ತೆ ಮತ್ತೆ ಹಸಿರು ಪದರವನ್ನ ಪಡೆದುಕೊಳ್ಳುತ್ತೆ. ಈ ಹಸಿರು ವಸ್ತುವೆ ತಾಮ್ರದ ಕಾರ್ಬೊನೇಟ್. ಇದರ ರಿಯಾಕ್ಷನ್ ಈ ರೀತಿಯಾಗಿದೆ, ಕಾಪರ್ ಪ್ಲಸ್ ಆಕ್ಸಿಜನ್ 2CuO ಅಂದ್ರೆ ತಾಮ್ರ ಪ್ಲಸ್ ಆಮ್ಲಜನಕ ತಾಮ್ರದ ಆಕ್ಸೈಡ್ ಆಯ್ತು. ತಾಮ್ರದ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ಈ ತಾಮ್ರದ ಆಕ್ಸೈಡ್ ಏನ್ ಮಾಡುತ್ತೆ, ಇಂಗಾಲದ ಡೈಆಕ್ಸೈಡ್ ಜೊತೆ ವರ್ತಿಸಿ ತಾಮ್ರದ ಕಾರ್ಬೊನೇಟ್ ಅನ್ನ ಕೊಡುತ್ತೆ. ಈ ರೀತಿಯಾಗಿ ಇದರ ಉತ್ತರವನ್ನ ಬರೀಬೇಕಾಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ ನಾಲ್ಕು. ಪ್ರಶ್ನೆ ಈ ರೀತಿ ಇದೆ, ಒಂದು ಬೆಳಕಿನ ಕಿರಣವು ಗಾಳಿ ಮಾಧ್ಯಮದಿಂದ ಬೆನ್ಸಿನ್ ಮಾಧ್ಯಮಕ್ಕೆ ಚಲಿಸುತ್ತಿದೆ. ಬೆನ್ಸಿನ್ ನಲ್ಲಿ ವಕ್ರೀಭವನ ಸೂಚ್ಯಂಕವು 1.50 ಆದರೆ ಬೆಳಕಿನ ವೇಗವು ಬೆನ್ಸಿನ್ ಮಾಧ್ಯಮದಲ್ಲಿ ಶೇಕಡಾ ಎಷ್ಟು ಪ್ರಮಾಣದಷ್ಟು ಕಡಿಮೆಯಾಗುತ್ತದೆ? ಮಕ್ಕಳೇ, ನಿಮ್ಗೆ ಇಲ್ಲಿ ಒಂದು ಸಮೀಕರಣವನ್ನ ತೋರಿಸ್ತಾ ಇದ್ದೇನೆ. ಇಲ್ಲಿ N2:1 ಅಂದ್ರೆ ಅರ್ಥ ಏನು, ಎರಡನೇ ಮಾಧ್ಯಮದ ವಕ್ರೀಭವನ ಸೂಚ್ಯಂಕ ಅಂತ. ಇಲ್ಲಿ ಮೊದಲು ಯಾವ ಸಂಖ್ಯೆ ಇರುತ್ತೆ ಆ ಸಂಖ್ಯೆಯ ವಕ್ರೀಭವನ ಸೂಚ್ಯಂಕ ಅಂತ ತಿಳ್ಕೋಬೇಕು. ಆದರೆ ವಕ್ರೀಭವನ ಸೂಚ್ಯಂಕವನ್ನ ನಾವು ಸಂಬಂಧೀಕರಿಸಿ ಮಾಡ್ತೇವೆ, ಅಂದ್ರೆ ಮತ್ತೊಂದು ಮಾಧ್ಯಮಕ್ಕೆ ಹೋಲಿಕೆ ಮಾಡಿ ನೋಡುವಂತದ್ದು. ಇಲ್ಲಿ ಎರಡನೇ ಮಾಧ್ಯಮದ ವಕ್ರೀಭವನ ಸೂಚ್ಯಂಕವನ್ನ ಒಂದನೇ ಮಾಧ್ಯಮಕ್ಕೆ ಹೋಲಿಕೆ ಮಾಡಿ ನೋಡ್ತಾ ಇದ್ದೇವೆ. ಅಂದ್ರೆ ಮಾಧ್ಯಮ ಎರಡರಲ್ಲಿ ಬೆಳಕಿನ ವೇಗ ಏನಿದೆ, ಇದನ್ನ ಮಾಧ್ಯಮ ಒಂದರಲ್ಲಿ ಬೆಳಕಿನ ವೇಗಕ್ಕೆ ಸಂಬಂಧವನ್ನ ಹೋಲಿಕೆ ಮಾಡಿ ನಾವು ನೋಡ್ತಾ ಇದ್ದೇವೆ. ಗಾಳಿ ಮಾಧ್ಯಮದಿಂದ ಬೆನ್ಸಿನ್ ಮಾಧ್ಯಮಕ್ಕೆ ಬಂದಿದೆ, ಅಂದ್ರೆ ಒಂದನೇ ಮಾಧ್ಯಮ ಗಾಳಿಯಾಗಿದೆ, ಎರಡನೇ ಮಾಧ್ಯಮ ಬೆನ್ಸಿನ್ ಆಗಿದೆ. ಈ ರೀತಿ ಬಂದಾಗ ಬೆನ್ಸಿನ್ನ ವಕ್ರೀಭವನ ಸೂಚ್ಯಂಕ 1.50 ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವೆರಡರ ಅನುಪಾತ ನಮಗೆ 1.50 ಆಗಿದೆ, ಎನ್ನ ಬೆಲೆ 1.50. ಗಾಳಿ ಮಾಧ್ಯಮದಿಂದ ಬೆನ್ಸಿನ್ ಮಾಧ್ಯಮಕ್ಕೆ ಹೋದಾಗ ಅದರ ವೇಗ ಕಡಿಮೆಯಾಗುತ್ತೆ ಅಂತ ಹೇಳಿದ್ದಾರೆ. ಎಷ್ಟು ಪ್ರಮಾಣ ಕಡಿಮೆ ಆಗುತ್ತೆ, ಶೇಕಡವಾರು ನಾವು ಇದನ್ನ ಕಂಡುಹಿಡಿಬೇಕಾಗುತ್ತೆ. ಬನ್ನಿ, ಎರಡನೇ ಮಾಧ್ಯಮದಲ್ಲಿ ವಕ್ರೀಭವನ ಸೂಚ್ಯಂಕವನ್ನ ಕಂಡುಹಿಡಿಯುವಂತಹ ಈ ಒಂದು ಸಂಬಂಧವನ್ನ ಬರ್ಕೊಳ್ಳೋಣ. ಕೊಟ್ಟಿರುವಂತಹ ವಕ್ರೀಭವನ ಸೂಚ್ಯಂಕವನ್ನ ಉಪಯೋಗಿಸ್ಕೊಂಡು ಬೆನ್ಸಿನ್ ನಲ್ಲಿ ಬೆಳಕಿನ ವೇಗ ಎಷ್ಟಿದೆ ಅನ್ನುವಂತಹದನ್ನ ಮೊದಲು ಕಂಡುಹಿಡ್ಕೊಳ್ಳೋಣ. ಎರಡನೇ ಮಾಧ್ಯಮ ಅಂದ್ರೆ ಬೆನ್ಸಿನ್ನ ಮಾಧ್ಯಮ ಆಗುತ್ತೆ. ಹಾಗಾಗಿ ನೋಡಿ, ಈ ಎನ್ನನ್ನ ಓರೆ ಗುಣಾಕಾರ ಮಾಡಿ ಇಲ್ಲಿಗೆ ಕಳಿಸ್ತಾ ಇದ್ದೀನಿ, ಬೆನ್ಸಿನ್ ನಲ್ಲಿ ಬೆಳಕಿನ ವೇಗವನ್ನ ಇಲ್ಲಿಗೆ ಕಳಿಸ್ತಾ ಇದ್ದೀನಿ.
ಬೆನ್ಸಿನ್ ನಲ್ಲಿ ಬೆಳಕಿನ ವೇಗ ಇಲ್ಲಿಗೆ ಬಂದಿದೆ, ಎನ್ ಇಲ್ಲಿಗೆ ಬಂದಿದೆ. ಗಾಳಿಯಲ್ಲಿ ಬೆಳಕಿನ ವೇಗ ಎಷ್ಟು ಅಂತ ನಮಗೆ ಗೊತ್ತು. ಗಾಳಿಯಲ್ಲಿ ಬೆಳಕಿನ ವೇಗ ಹಾಗೂ ನಿರ್ವಾತದಲ್ಲಿ ಬೆಳಕಿನ ವೇಗ ಇವೆರಡರ ನಡುವೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ವ್ಯತ್ಯಾಸ ಇರುತ್ತೆ. ಹಾಗಾಗಿ ನಿರ್ವಾತದಲ್ಲಿ ಬೆಳಕಿನ ವೇಗ ಎಷ್ಟಿರುತ್ತೋ ಅಷ್ಟನ್ನೇ ನಾವು ಗಾಳಿಯಲ್ಲಿ ಬೆಳಕಿನ ವೇಗ ಅನ್ನುವಂತಹ ಜಾಗದಲ್ಲಿ ಹಾಕೊಳ್ತೇವೆ. ನಿರ್ವಾತದಲ್ಲಿ ಬೆಳಕಿನ ವೇಗ ಎಷ್ಟಿದೆ? ಪ್ರತಿ ಸೆಕೆಂಡ್ಗೆ 3×10^8 m/s. ಸಾಮಾನ್ಯವಾಗಿ ಅರ್ಥ ಆಗೋ ಹಾಗೆ ಹೇಳಿದ್ರೆ 1 ಸೆಕೆಂಡ್ಗೆ 300,000 ಕಿಲೋಮೀಟರ್ ಅಂತ ಹೇಳ್ಬೋದು. ಲೆಕ್ಕವನ್ನ ಮಾಡಬೇಕಾದ್ರೆ ನಾವು ಕಿಲೋಮೀಟರ್ ನಲ್ಲಿ ಹಾಕೊಳ್ಳೋದಿಲ್ಲ, ಮೀಟರ್ ನಲ್ಲಿ ಬರ್ಕೊಳ್ತೇವೆ. ಈಗ ಬೆಲೆಗಳನ್ನ ಹಾಕೋಣ. ಗಾಳಿಯಲ್ಲಿ ಬೆಳಕಿನ ವೇಗ 3×10^8 m. ನಮ್ಗೆ ಬೆನ್ಸಿನ್ ನ ವಕ್ರೀಭವನ ಸೂಚ್ಯಂಕ ಸಿಕ್ಕಿದೆ, 1.50. ಆ ಬೆಲೆಯನ್ನ ಹಾಕೊಂಡಿದ್ದೇನೆ. ಇದನ್ನ ಭಾಗಿಸೋಣ. ಹೀಗೆ ಭಾಗಿಸಿದ್ರೆ ನಮ್ಗೆ ನೋಡಿ 2×10^8 m/s ಬೆಲೆ ಸಿಗುತ್ತೆ. ಅಂದ್ರೆ ಇದು ಬೆನ್ಸಿನ್ ನಲ್ಲಿ ಬೆಳಕಿನ ವೇಗವನ್ನ ಸೂಚಿಸ್ತಾ ಇದೆ. ಮಕ್ಕಳೇ, ನೀವೀಗ ಗಮನಿಸಬೇಕಾದಂತ ಅಂಶ ಏನಂತಂದ್ರೆ, 300,000 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದಂತಹ ಬೆಳಕು ಈಗ 2,00,000 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇದೆ. ಅಂದ್ರೆ 3×10^8 m/s ವೇಗದಲ್ಲಿ ಚಲಿಸ್ತಿದ್ದು ಈಗ 2×10^8 m/s ವೇಗದಲ್ಲಿ ಚಲಿಸ್ತಾ ಇದೆ. ಹಾಗಾದ್ರೆ ಎಷ್ಟು ಕಮ್ಮಿ ಆಯ್ತು? 1,00,000 ಕಿಲೋಮೀಟರ್/s ವೇಗ ಕಡಿಮೆ ಆಯ್ತು, ಹೌದಲ್ವಾ? ಹಾಗಾದ್ರೆ 300,000 ಕಿಲೋಮೀಟರ್ ವೇಗಕ್ಕೆ ಅಥವಾ 3×10^8 m/s ವೇಗಕ್ಕೆ ಕಡಿಮೆಯಾದಂತಹ ಪ್ರಮಾಣ ಎಷ್ಟು? 1×10^8 m/s. ಹಾಗಾದ್ರೆ 100ಕ್ಕೆ ಎಷ್ಟಾಗತ್ತೆ? ಅದನ್ನೇ ಈಗ ನಾವು ಕಂಡುಹಿಡಿತಾ ಇರುವಂತಹದ್ದು. ನೋಡಿ, ಬೆನ್ಸಿನ್ ನಲ್ಲಿ ಶೇಕಡವಾರು ಕಡಿಮೆಯಾದ ಬೆಳಕಿನ ವೇಗ 100 ಅಂತ ಯಾಕೆ ತಗೊಳ್ತಾ ಇದ್ದೀನಿ ಅಂದ್ರೆ ಅವ್ರು ಕೇಳಿರುವಂತಹದ್ದು ಶೇಕಡವಾರು. ಹಾಗಾಗಿ 3×10^8 m/s ಇಷ್ಟಕ್ಕೆ ಎಷ್ಟು ಕಮ್ಮಿ ಆಗಿದೆ? 1×10^8. ಇಲ್ಲಿಗೆ ಸರಿಯಾಗಿ ಗಮನಿಸ್ಬೇಕು ಮಕ್ಕಳೇ, ಇದು ಬೆನ್ಸಿನ್ ನಲ್ಲಿ ಬೆಳಕಿನ ವೇಗ. 2×10^8 ಅನ್ನುವಂತಹದ್ದು ಬೆನ್ಸಿನ್ ನಲ್ಲಿ ಬೆಳಕಿನ ವೇಗ. ನಮಗೆ ಬೇಕಾಗಿರೋದು ಎಷ್ಟು ಕಡಿಮೆ ಆಯಿತು ಅನ್ನುವಂತಹದ್ದು. ಯಾಕೆಂದ್ರೆ ಅವರು ಲೆಕ್ಕದಲ್ಲಿ ಕೇಳಿರೋದು ಕಡಿಮೆಯಾದ ಪ್ರಮಾಣ ಎಷ್ಟು ಅಂತ. ಹಾಗಾಗಿ 3×10^8 ಕಡಿಮೆಯಾದಿದ್ದು 1×10^8. ಹಾಗಾದ್ರೆ 100ಕ್ಕೆ ಎಷ್ಟು? 10^8 ಗೆ 10^8 ಕ್ಯಾನ್ಸಲ್ ಆಗುತ್ತೆ. 1 ಅನ್ನ 3 ರಿಂದ ಭಾಗಿಸಿದ್ರೆ ನಮ್ಗೆ 0.333 ಬರುತ್ತೆ. 0.333 ಅನ್ನ ನಾವು 100ರಿಂದ ಗುಣಿಸಿದ್ರೆ 33.33 ದೊರೆಯುತ್ತೆ. ಅಂದ್ರೆ ಗಾಳಿಯಲ್ಲಿ ಬೆಳಕು ಚಲಿಸುವಾಗ ಇದ್ದಂತಹ ವೇಗಕ್ಕಿಂತ ಬೆನ್ಸಿನ್ ನಲ್ಲಿ ಚಲಿಸುವಂತಹ ವೇಗ ಏನಾಗುತ್ತೆ? 33.33%ರಷ್ಟು ಕಡಿಮೆಯಾಗಿದೆ ಅಂತ ಹೇಳ್ಬಹುದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 5. ಪ್ರಶ್ನೆ ಈ ರೀತಿಯಾಗಿದೆ. ಎ, ಬಿ ಮತ್ತು ಸಿ ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ಪತನ ಕೋನಗಳು ಸಮವಾಗಿವೆ, ಆದರೆ ಅವುಗಳ ವಕ್ರಿಮ ಕೋನಗಳು ಕ್ರಮವಾಗಿ 20°, 30°, ಮತ್ತು 40° ಆಗಿವೆ. ಪ್ರಶ್ನೆ ಮುಂದುವರಿಯುತ್ತೆ. ಹಾಗಾದರೆ ಈ 3 ಮಾಧ್ಯಮಗಳಲ್ಲಿ ಯಾವ ಮಾಧ್ಯಮದಲ್ಲಿ ಬೆಳಕಿನ ವೇಗವು ಹೆಚ್ಚಾಗಿರುತ್ತದೆ ಎಂಬುದನ್ನ ಕಾರಣ ಸಮೇತ ವಿವರಿಸಿ. ಮಕ್ಕಳ ಪ್ರಶ್ನೆಯನ್ನ ಗಮನಿಸಿ, 3 ಮಾಧ್ಯಮಗಳನ್ನ ಕೊಟ್ಟಿದ್ದಾರೆ, ಎ, ಬಿ ಮತ್ತು ಸಿ. ಈ ಮಾಧ್ಯಮಗಳಲ್ಲಿ ಪತನ ಕೋನಗಳು ಒಂದೇ ರೀತಿಯಾಗಿವೆ ಅಂತೆ. ಆ ಮಾಧ್ಯಮದಿಂದ ಹೊರಟ ನಂತರ ಅವುಗಳ ವಕ್ರಿಮ ಕೋನಗಳೇನಾಗಿದೆ? 20°, 30°, ಮತ್ತು 40° ಆಗಿದೆಯಂತೆ. ಹಾಗಾದ್ರೆ ಬೆಳಕಿನ ವೇಗ ಈ 3 ಮಾಧ್ಯಮಗಳಲ್ಲಿ ಯಾವುದರಲ್ಲಿ ಹೆಚ್ಚಾಗಿರುತ್ತೆ ಅಂತ ನಾವು ಕಂಡುಹಿಡಿಬೇಕು. ಜೊತೆಗೆ ಏನಕ್ಕೆ ಅನ್ನುವಂತಹದನ್ನು ಕಾರಣ ಕೊಡಬೇಕು. ಮಕ್ಕಳೇ, ಎ ಮಾಧ್ಯಮದಲ್ಲಿ ವಕ್ರೀಭವನ ಸೂಚ್ಯಂಕವನ್ನು ಈಗ ನಾನು ಬರ್ಕೊಳ್ತಾ ಇದ್ದೇನೆ. ವಕ್ರೀಭವನ ಸೂಚ್ಯಂಕ ಅಂದ್ರೇನು? ಎನ್ ಅಂತ ಕರಿತೀವಿ. ಅಂದ್ರೆ sin i/sin r. ಇದನ್ನು ಕೂಡ ನಾವು ಬಳಸಿ ವಕ್ರೀಭವನ ಸೂಚ್ಯಂಕವನ್ನ ಕಂಡುಹಿಡಿಬಹುದು. ಸೈನ್ ಐ ಇಲ್ಲಿ ಎಲ್ಲದಕ್ಕೂ ಸೇಮ್ ಇದೆಯಂತೆ. ಅಂದ್ರೆ ಎ, ಬಿ ಮತ್ತೆ ಸಿ 3ಕ್ಕೂ ಸೈನ್ ಐ ಬೆಲೆ ಒಂದೇ ಆಗಿದೆ. ಸೈನ್ ಐ ಅಂದ್ರೆ
ಪತನ ಕೋನಕ್ಕೆ ಸಂಬಂಧಪಟ್ಟಂತಹ ಸೈನ್ ಇದು. ಆದರೆ ವಕ್ರಿಮ ಕೋನಕ್ಕೆ ಸಂಬಂಧಪಟ್ಟಂತಹ ಸೈನ್ ಆರ್ ಮಾತ್ರ ಬದಲಾಗಿದೆ. ಎಗೆ ಇಪ್ಪತ್ತಿದೆ, ಬಿಗೆ ಮೂವತ್ತಿದೆ, ಸಿಗೆ ನಲವತ್ತು ಡಿಗ್ರಿ ಇದೆ. ಈಗ ಇಲ್ಲಿ ಬೆಲೆಯನ್ನ ಹಾಕ್ತಾ ಇದ್ದೇನೆ. ಆರ್ ನ ಬೆಲೆ ಇಪ್ಪತ್ತು ಡಿಗ್ರಿ ಆಗಿದೆ. ಇದು ಮಾಧ್ಯಮ ಎಗೆ ಸಂಬಂಧಪಟ್ಟಂತಹ ವಕ್ರೀಭವನ ಸೂಚ್ಯಂಕ. ಈಗ ಬಿ ಮಾಧ್ಯಮಕ್ಕೆ ಸಂಬಂಧಪಟ್ಟಂತಹ ವಕ್ರೀಭವನ ಸೂಚ್ಯಂಕವನ್ನ ಬರ್ಕೊಳ್ಳೋಣ. ಅದನ್ನ ಎಂಟು ಅಂತ ಕರ್ಕೊಳ್ಳೋಣ. ಸೈನ್ ಐ ಅಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಯಾಕೆಂದ್ರೆ ಅವರು ಹೇಳಿದರೆ ಪತನ ಕೋನ ಒಂದೇ ಆಗಿದೆ ಅನ್ನುವಂತಹದ್ದು. ಹಾಗಾದ್ರೆ ಸೈನ್ ಆರ್ ನಲ್ಲಿ ಬದಲಾಗಿದೆ, ಅದೆಷ್ಟಂದ್ರೆ ಮೂವತ್ತು ಡಿಗ್ರಿ ಇದೆ. ಇಲ್ಲಿ ನೋಡಿ ಇಪ್ಪತ್ತು ಡಿಗ್ರಿ ಇತ್ತು, ಈಗ ಇದು ಮೂವತ್ತು ಡಿಗ್ರಿ ಆಗಿದೆ. ಅದರ ಬೆಲೆಯನ್ನ ಹಾಕೊಂಡಿದ್ದೇನೆ. ಈಗ ಮಾಧ್ಯಮ ಸಿ ಅಲ್ಲಿ ವಕ್ರೀಭವನ ಸೂಚ್ಯಂಕವನ್ನ ಕಂಡುಹಿಡಿಯೋಣ. ಅದನ್ನ ಎನ್ ತ್ರೀ ಅಂತ ಕರೀತಾ ಇದ್ದೇನೆ. ಇಲ್ಲೂ ಅಷ್ಟೇ, ಸೈನ್ ಐ ಹಾಗೆ ಇರುತ್ತೆ, ಆರ್ ನ ಬೆಲೆ ಮಾತ್ರ ಬದಲಾಗಿದೆ, ನಲವತ್ತು ಡಿಗ್ರಿ ಆಗಿದೆ. ಮಕ್ಕಳೇ, ಸೈನ್ಗೆ ಯಾವುದೇ ಕೋನಗಳನ್ನ ಕೊಟ್ಟಾಗ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ ಅನ್ನುವಂತಹ ಸಾಮಾನ್ಯವಾದ ಅಂಶವನ್ನ ನಾನು ತಿಳಿಸ್ತಾ ಇದ್ದೇನೆ. ಸೈನ್ನ ಕೋನದ ಬೆಲೆ ಹೆಚ್ಚಾದಂತೆ ಅವುಗಳ ಬೆಲೆಯೂ ಕೂಡ ಹೆಚ್ಚಾಗುತ್ತೆ. ಹಾಗಂದ್ರೆ ಸೈನ್ ಇಪ್ಪತ್ತು ಡಿಗ್ರಿ ಇದೆಯಲ್ಲ, ಇದು ಇಲ್ಲಿ ಸೈನ್ ಮೂವತ್ತು ಡಿಗ್ರಿ ಆಗಿದೆ, ಇಲ್ಲಿ ಸೈನ್ ನಲವತ್ತು ಡಿಗ್ರಿ ಆಗಿದೆ. ಸೈನ್ ಇಪ್ಪತ್ತು ಡಿಗ್ರಿಯ ಬೆಲೆ ಸೈನ್ ಮೂವತ್ತು ಡಿಗ್ರಿಗಿಂತ ಕಡಿಮೆ, ಹಾಗೆ ಸೈನ್ ಮೂವತ್ತು ಡಿಗ್ರಿಯ ಬೆಲೆ ಸೈನ್ ನಲವತ್ತು ಡಿಗ್ರಿಗಿಂತ ಕಡಿಮೆ. ಅಂಶದಲ್ಲಿರುವಂತಹ ಸೈನ್ ಐ ಮಾತ್ರ ಒಂದೇ ಆಗಿದೆ. ಈಗ ಒಂದೇ ಅಂಶವನ್ನ ಬೇರೆ ಬೇರೆ ಬೆಲೆಗಳಿಂದ ಭಾಗಿಸ್ತಾ ಇದ್ದೀವಿ. ಛೇದದಲ್ಲಿ ಕಡಿಮೆಯ ಬೆಲೆಯ ಸಂಖ್ಯೆ ಇದ್ದಾಗ ನಮಗೆ ದೊರೆಯುವಂತಹ ಉತ್ತರ ದೊಡ್ಡದಾಗಿರುತ್ತೆ. ಅಂದ್ರೆ ಸೈನ್ ಐ ಅನ್ನ ಚಿಕ್ಕ ನಂಬರಿಂದ ಭಾಗಿಸ್ತಾ ಇದ್ದೀವಿ, ಬರುವಂತಹ ಉತ್ತರ ದೊಡ್ಡದಾಗಿರುತ್ತೆ. ಇಲ್ಲಿಗೆ ಬನ್ನಿ, ಛೇದ ದೊಡ್ಡದಾಯಿತು, ದೊಡ್ಡ ಸಂಖ್ಯೆಯಿಂದ ಸೈನ್ ಐ ಅನ್ನ ಭಾಗಿಸ್ತಾ ಇದ್ದೇವೆ, ಆಗ ದೊರೆಯುವಂತಹ ಉತ್ತರ ಇಲ್ಲಿ ದೊರೆತಂತಹ ಉತ್ತರಕ್ಕಿಂತ ಕಡಿಮೆ ಇರುತ್ತೆ. ಯಾಕೆಂದ್ರೆ ಛೇದ ಜಾಸ್ತಿ ಆಗ್ತಾ ಇದೆ. ಹಾಗೆ ಮುಂದುವರೆದ್ರೆ ಛೇದ ಇನ್ನೂ ಜಾಸ್ತಿ ಆಗಿದೆ, ಇದರ ಭಾಗಲಬ್ಧ ಏನಾಗುತ್ತೆ, ನಮ್ಗೆ ಇನ್ನೂ ಕಡಿಮೆ ಆಗುತ್ತೆ. ಅಂದ್ರೆ ಎನ್ ಒನ್ ಎನ್ ಟೂಗಿಂತ ಹೆಚ್ಚಾಗಿರುತ್ತೆ, ಎನ್ ಟೂ ಎನ್ ತ್ರೀಗಿನ್ನ ಹೆಚ್ಚಾಗಿರುತ್ತೆ. ಅಂದ್ರೆ ನಮಗೆ ಗೊತ್ತಾದಂತಹ ಅಂಶ ಏನು, ವಕ್ರೀಭವನ ಸೂಚ್ಯಂಕ ಎ ಬಿಗಿಂತ ಜಾಸ್ತಿ ಆಗಿರುತ್ತೆ, ಬಿ ಸಿಗಿನ್ನ ಜಾಸ್ತಿ ಆಗಿರುತ್ತೆ. ಅಂದ್ರೆ ಅತಿ ಹೆಚ್ಚು ವಕ್ರೀಭವನ ಸೂಚ್ಯಂಕವನ್ನ ಹೊಂದಿರುವಂತಹದ್ದು ಎ ಅಂತ ನಾವು ಹೇಳಬಹುದು. ಇಲ್ಲಿ ಗಮನಿಸಿ, ಎಯ ವಕ್ರೀಭವನ ಸೂಚ್ಯಂಕ ಬಿ ಮತ್ತು ಸಿಗಳಿಗಿಂತ ಹೆಚ್ಚಾಗಿರುತ್ತೆ. ಇಷ್ಟನ್ನ ನಾವು ಕಂಡುಹಿಡ್ಕೊಂಡ್ಮೇಲೆ ನಾವು ಒಂದು ಸಂಬಂಧವನ್ನ ಹುಡುಕಬಹುದು. ಏನಂದ್ರೆ ವಕ್ರೀಭವನ ಸೂಚ್ಯಂಕ ಮತ್ತು ಬೆಳಕಿನ ವೇಗ, ಇವೆರಡರ ನಡುವೆ ಇರುವಂತಹ ಸಂಬಂಧ ಏನಂತಂದ್ರೆ, ವಕ್ರೀಭವನ ಸೂಚ್ಯಂಕ ಯಾವ ಮಾಧ್ಯಮಕ್ಕೆ ಹೆಚ್ಚಾಗಿರುತ್ತೋ ಆ ಮಾಧ್ಯಮದಲ್ಲಿ ಬೆಳಕಿನ ವೇಗ ಕಡಿಮೆ ಇರುತ್ತೆ. ಹಾಗಾಗಿ ನಾವು ಹೇಳ್ಬೋದು, ಅತಿ ಹೆಚ್ಚು ವಕ್ರೀಭವನ ಸೂಚ್ಯಂಕವನ್ನ ಹೊಂದಿರುವಂತಹ ಎ ಮಾಧ್ಯಮದಲ್ಲಿ ಬೆಳಕಿನ ವೇಗ ತುಂಬಾ ಕಡಿಮೆ ಇರುತ್ತೆ. ಹಾಗಾದ್ರೆ ಬೆಳಕಿನ ವೇಗ ಯಾವುದರಲ್ಲಿ ಹೆಚ್ಚಾಗಿರುತ್ತೆ? ಯಾಕೆಂದ್ರೆ ಪ್ರಶ್ನೆಯಲ್ಲಿ ಕೇಳಿರೋದು ಅವರು ಬೆಳಕಿನ ವೇಗ ಯಾವ ಮಾಧ್ಯಮದಲ್ಲಿ ಹೆಚ್ಚಾಗಿರುತ್ತದೆ ಅಂತ ಕೇಳಿದ್ದಾರೆ. ಅತಿ ಕಡಿಮೆ ವಕ್ರೀಭವನ ಸೂಚ್ಯಂಕ ಹೊಂದಿರೋದು ಯಾವುದು? ಸಿ. ಹಾಗಾದ್ರೆ ಸಿನಲ್ಲಿ ಅತಿ ಹೆಚ್ಚಿನ ಬೆಳಕಿನ ವೇಗವನ್ನ ನಾವು ನೋಡಬಹುದು. ಅದನ್ನ ನಾನು ಈ ರೀತಿಯಾಗಿ ಬರ್ಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ಮಾಧ್ಯಮದ ವಕ್ರೀಭವನ ಸೂಚ್ಯಂಕ ಮತ್ತು ಅದರಲ್ಲಿ ಬೆಳಕಿನ ವೇಗ, ಇವೆರಡರ ನಡುವೆ ಇರುವಂತಹ ಸಂಬಂಧವನ್ನ ಅರ್ಥ ಮಾಡಿಕೊಂಡು ನಾವು ಯಾವ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚಾಗಿದೆ ಅನ್ನುವಂತಹದನ್ನ ಕಂಡುಹಿಡಿಯಬಹುದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ ಆರು. ಈ ಜೀವಿಗಳ ಆಹಾರ ಸರಪಳಿ ರಚಿಸಿ. ಕೀಟ, ಹದ್ದು, ಹುಲ್ಲು, ಹಾವು, ಕಪ್ಪೆ. ಈ ಆಹಾರ ಸರಪಳಿಯಲ್ಲಿ ಮೂರನೇ ಪೋಷಣಾ ಸ್ತರದ ಜೀವಿಯನ್ನು ಗುರುತಿಸಿ. ಜೈವಿಕ ವಿಘಟನೆಗೆ ಒಳಗಾಗದ ಮಾಲಿನ್ಯ ಈ ಆಹಾರ ಸರಪಳಿಯಲ್ಲಿ ಯಾವ ಜೀವಿಯಲ್ಲಿ ಹೆಚ್ಚಾಗಿರುತ್ತೆ? ಈ ವಿದ್ಯಮಾನವನ್ನು ಹೆಸರಿಸಿ.
ನೀವು 8ನೇ ತರಗತಿಯಲ್ಲೇ ಆಹಾರ ಸರಪಳಿ ಅಂದ್ರೆ ಫುಡ್ ಚೈನ್ ಅನ್ನ ರಚಿಸುವುದನ್ನ ಕಲ್ತಿದ್ದೀರಾ. ಬಹಳ ಸುಲಭವಾದಂತಹ ಜೀವಿಗಳನ್ನ ಇಲ್ಲಿ ಕೊಟ್ಟಿದ್ದಾರೆ, ಕೀಟ, ಹದ್ದು, ಹುಲ್ಲು, ಹಾವು, ಕಪ್ಪೆ ಅಂತ. ಸೊ ಒಂದು ಆಹಾರ ಸರಪಳಿಯನ್ನ ರಚಿಸೋಣ ಮಕ್ಕಳೇ. ಮೊದಲನೇದು ನೋಡಿ, ಹುಲ್ಲು ಬರ್ಕೊಳ್ಳೋಣ. ಹುಲ್ಲು ಯಾಕಂದ್ರೆ ಯಾವಾಗ್ಲೂ ನೀವು ಸಸ್ಯವನ್ನ ಫಸ್ಟ್ ಬರ್ಕೊಳ್ಬೇಕು, ಯಾವುದೇ ಸಸ್ಯ ಆಗಿಲ್ಲ. ಯಾಕಂದ್ರೆ ಅದು ಉತ್ಪಾದಕ ಜೀವಿಗಳು, ಗೊತ್ತಾ, ಪ್ರೊಡ್ಯೂಸರ್ಸ್ ಅಂತ ಹೇಳ್ತೀವಿ. ಪೋಷಣಾ ಸ್ತರ 1 ಅಂತ ಹಾಕೊಳ್ಳಿ, T1 ಅಂದ್ರೆ ಟ್ರೋಫಿಕ್ ಲೆವೆಲ್ 1. ಹುಲ್ಲಾದ ನಂತರ ಹುಲ್ಲನ್ನ ತಿನ್ನೋದು ಯಾವುದು? ಕೀಟ. ಪೋಷಣಾಸ್ತರ 2ಕ್ಕೆ ಬರುತ್ತೆ, T2ಗೆ. ಕೀಟವನ್ನ ತಿನ್ನೋದು ಕಪ್ಪೆ, ಪೋಷಣಾಸ್ತರ 3ಕ್ಕೆ ಬರುತ್ತೆ. ಕಪ್ಪೆಯನ್ನ ತಿನ್ನೋದು ಹಾವು, ಪೋಷಣಾಸ್ತರ 4. ಹಾವನ್ನ ತಿನ್ನೋದು ಹದ್ದು, ಪೋಷಣಾಸ್ತರ 5. ಸೊ ಇದೊಂದು ಆಹಾರ ಸರಪಳಿ ರಚನೆ ಆಯ್ತು ಇಲ್ಲಿ. ಆಯ್ತಾ, ಈ ರೀತಿ ಬರೆದ್ರೆ ಸಾಕಾಗತ್ತೆ. ನೀವು ಇಲ್ಲಿ ಪ್ರಶ್ನೆ ನೋಡಿ, ಈ ಆಹಾರ ಸರಪಳಿಯಲ್ಲಿ 3ನೇ ಪೋಷಣಾಸ್ತರದ ಜೀವಿಯನ್ನು ಗುರುತಿಸಿ. ಬಹಳ ಈಸಿಯಾಗಿ ನಿಮ್ಗೆ ಈಗ ಉತ್ತರ ಗೊತ್ತಾಗೋಯ್ತು. ಪೋಷಣಾಸ್ತರ 3ರಲ್ಲಿ ಯಾವ ಜೀವಿ ಇದೆ? ಕಪ್ಪೆ ಇದೆ. ಸೊ ಕಪ್ಪೆ ಅಂತ ಬರೀರಿ. ನೆಕ್ಸ್ಟ್, ಜೈವಿಕ ವಿಘಟನೆಗೆ ಒಳಗಾಗದ ಮಾಲಿನ್ಯ ಈ ಆಹಾರ ಸರಪಳಿಯ ಯಾವ ಜೀವಿಯಲ್ಲಿ ಹೆಚ್ಚಾಗಿರುತ್ತದೆ? ಈ ವಿದ್ಯಮಾನವನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಫುಡ್ ಚೈನ್ ಅಲ್ಲಿ ನಾವೇನ್ ಅನ್ಕೊಳ್ತೀವಿ, ಪೋಷಕಾಂಶಗಳು ಮಾತ್ರ ವಿನಿಮಯ ಆಗ್ತಾ ಹೋಗುತ್ತೆ, ಇದರಿಂದ ಇದಕ್ಕೆ, ಇದರಿಂದ ಇದಕ್ಕೆ ಹೋಗುತ್ತೆ ಅಂತಲೇ. ಹಾಗ ಮಾತ್ರ ಅಲ್ಲ, ವಿಷಕಾರಿ ವಸ್ತುಗಳು, ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಸಹ ಒಂದು ಪೋಷಣಾಸ್ತರದಿಂದ ಇನ್ನೊಂದು ಪೋಷಣಾಸ್ತರಕ್ಕೆ ವರ್ಗಾವಣೆಗೊಳ್ಳುತ್ತವೆ. ಇವು ಮೇಲಿನ ಸ್ತರಗಳಿಗೆ ಸಾಗುತ್ತಿದ್ದಂತೆ ಹೆಚ್ಚಾಗುತ್ತಾ ಹೋಗುತ್ತವೆ. ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ. DDT ಏನಿದೆ, ನಾವು ಕೀಟಗಳು ಹೋಗ್ಲಿ ಇರುವೆಗಳು ಹೋಗ್ಲಿ ಅಂತ ಹಾಕಂತಹ DDT ನಮ್ಮ ವಾತಾವರಣದಲ್ಲಿ ಎಷ್ಟು ಸೇರ್ಕೊಂಡಿದೆ ಅಂತಂದ್ರೆ, ಫಸ್ಟ್ ಕೆಳಸ್ತರದ ಜೀವಿಯಲ್ಲದು ಬರೀ 0.0003 PPM ಇದ್ದಿದ್ದು ಹದ್ದುಗೆ ಬರೋ ಅಷ್ಟೊತ್ತಿ ಅಂದ್ರೆ ಮೇಲ್ಮೇಲ್ ಮೇಲ್ಮೇಲೆ ಬರ್ತಾ ಇದ್ದಂಗೆನೆ ಇಲ್ಲಿ 25 PPM ಅಷ್ಟು ಜಾಸ್ತಿ ಆಗಿದೆ. ಪಿಪಿಎಂ ಅಂದ್ರೆ ಪಾರ್ಟ್ಸ್ ಪರ್ ಮಿಲಿಯನ್ ಅಂತ ಹೇಳಿ. ಅಂದ್ರೆ ತಾಯಿಯ ಎದೆ ಹಾಲಲ್ಲೂ ಕೂಡ ಈಗ DDT ಬರೋಷ್ಟು ಹೆಚ್ಚಾಗಿದೆ. ಸೊ ಇದನ್ನ ನಾವು ಈ ರೀತಿ ಬರಿಬೇಕಾಗತ್ತೆ. ಜೈವಿಕ ವಿಘಟನೆಗೆ ಒಳಗಾಗದ ಹಾನಿಕಾರಕ ಮಾಲಿನ್ಯಗಳ ಸಾರತೆಯು ಆಹಾರ ಸರಪಳಿಗಳಲ್ಲಿ ಒಂದೊಂದು ಕೊಂಡಿಯಲ್ಲಿ ಮುಂದೆ ಸಾಗುತ್ತಿದ್ದಂತೆ ಕ್ರಮೇಣ ಹೆಚ್ಚಾಗುತ್ತಾ ಹೋಗುತ್ತದೆ ಅಂತ ಬರಿಬೇಕು. ಸೊ ನಿಮ್ಗೆ ಉತ್ತರ ಗೊತ್ತಾಗಿದೆ ಅನ್ಕೊಳ್ತೀನಿ. ಯಾವ ಜೀವಿಯಲ್ಲಿ ಹೆಚ್ಚಾಗಿರುತ್ತದೆ ಅಂತ ಕೇಳಿದರೆ, ಸೊ ಉತ್ತರ ಹದ್ದು, ಹದ್ದುವಿನಲ್ಲಿ ಹೆಚ್ಚಾಗಿರುತ್ತದೆ ಅಂತ ಬರಿಬೇಕು. ಈ ವಿದ್ಯಮಾನಕ್ಕೆ ಒಂದು ಹೆಸರಿದೆ. ಸೊ ಈ ರೀತಿ ಆಗೋದಿಕ್ಕೆ, ಮುಂದೆ ಸಾಗುತ್ತಿದ್ದಂತೆ ಹೆಚ್ಚಾಗುತ್ತಾ ಹೋಗುವ ಒಂದು ವಿದ್ಯಮಾನಕ್ಕೆ ಒಂದು ಹೆಸರಿದೆ, ಅದನ್ನ ಜೈವಿಕ ಸಂವರ್ಧನೆ ಅಂತ ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಹೇಳ್ತೀವಿ. ಸೊ ಈ ವಿದ್ಯಮಾನವನ್ನ ಜೈವಿಕ ಸಂವರ್ಧನೆ ಎನ್ನುತ್ತಾರೆ ಅಂತ ಬರಿಬೇಕಾಗುತ್ತೆ. ಸೊ ಈ ಪ್ರಶ್ನೆಗೆ ಮತ್ತೊಮ್ಮೆ ನೋಡಿ, ಈ ಆಹಾರ ಸರಪಳಿಯಲ್ಲಿ 3ನೇ ಪೋಷಣಾಸ್ತರದ ಜೀವಿ ಎಂದಾಗ ಕಪ್ಪೆ ಉತ್ತರ ಬರೀರಿ. 2ನೇ ಪ್ರಶ್ನೆಗೆ ಉತ್ತರ ಹದ್ದು ಅಂತ ಹಾಕೊಳ್ಳಿ. ವಿದ್ಯಮಾನವನ್ನು ಹೆಸರಿಸಿ ಅಂದ್ರೆ ಜೈವಿಕ ಸಂವರ್ಧನೆ. ವಿಜ್ಞಾನದಲ್ಲಿ ನೀವು ಜಸ್ಟ್ ಪಾಯಿಂಟ್ಗಳು ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಸಿಗುತ್ತಾ ಹೋಗುತ್ತೆ. ವಿವರಿಸಿ ಅಂತ ಕೇಳಿದಾಗ ಸ್ವಲ್ಪ ವಿವರಣೆಯನ್ನು ನೀವು ಕೊಡಬೇಕಾಗುತ್ತೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 7. ಪ್ರಶ್ನೆ ಈ ರೀತಿಯಾಗಿದೆ. ನಿಮ್ಮ ಬಳಿ L1, L2 ಮತ್ತು L3 ಎಂಬ 3 ಮಸೂರಗಳಿದ್ದು ಅವುಗಳ ಸಾಮರ್ಥ್ಯಗಳು ಕ್ರಮವಾಗಿ +10 ಡಯಾಪ್ಟರ್, +5 ಡಯಾಪ್ಟರ್ ಮತ್ತು -10 ಡಯಾಪ್ಟರ್ ಆಗಿವೆ. ಪ್ರತಿಯೊಂದು ಮಸೂರದ ವಿಧ ಮತ್ತು ಅವುಗಳ ಸಂಗಮ ದೂರಗಳನ್ನು ಕಂಡುಹಿಡಿಯಿರಿ. ಈ 3 ಮಸೂರಗಳಲ್ಲಿ ಯಾವ ಮಸೂರದ ಮುಂದೆ 15 cm ದೂರದಲ್ಲಿ ವಸ್ತುವನ್ನಿಟ್ಟಾಗ ಮಿಥ್ಯ ಮತ್ತು ವರ್ಧಿಸಿದ ಬಿಂಬ ಉಂಟಾಗುತ್ತದೆ? ಮಕ್ಕಳೇ, 3 ಮಸೂರಗಳು ನಮ್ಮ ಹತ್ರ ಇದೆ. ಒಂದು L1, L2 ಮತ್ತೆ L3. ಇವುಗಳ ಸಾಮರ್ಥ್ಯಗಳನ್ನ ಕೊಟ್ಟಿದ್ದಾರೆ. L1 +10 ಡಯಾಪ್ಟರ್, L2 +5 ಡಯಾಪ್ಟರ್, ಹಾಗೆ L3 -10 ಡಯಾಪ್ಟರ್ ಆಗಿದೆ. ಈ 3 ಮಸೂರಗಳು ಯಾವ ವಿಧವಾದ ಮಸೂರ ಅಂತ ಕಂಡುಹಿಡಿಬೇಕು, ಜೊತೆಗೆ ಇವುಗಳ ಸಂಗಮ ದೂರಗಳನ್ನ ಕಂಡುಹಿಡಿಬೇಕು. ಇದು ನಮ್ಮ ಮೊದಲ ಸಮಸ್ಯೆ. ಮೊದಲು ಇದನ್ನ ಕಂಡುಹಿಡ್ಕೊಳ್ಳೋಣ, ಆ ನಂತರ ಈ ಸಮಸ್ಯೆಗೆ ಬರೋಣ. ಮಸೂರಗಳ ಸಾಮರ್ಥ್ಯ ಮತ್ತು ಮಸೂರಗಳ ಸಂಗಮ ದೂರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಸೂತ್ರ ಇದೆ. ಅದೇನಂತಂದ್ರೆ ನೋಡಿ, F=1/P. ಎಫ್ ಅಂತಂದ್ರೆ ಸಂಗಮ ದೂರ, ಪಿ ಅಂತಂದ್ರೆ ಮಸೂರದ ಸಾಮರ್ಥ್ಯ. ಮೊದಲನೇ ಮಸೂರಕ್ಕೆ ಈಗ ನಾನು ಇವೆರಡರ ಸಂಬಂಧವನ್ನ ಇಟ್ಕೊಂಡು ಮಸೂರದ ವಿಧವನ್ನ ಕಂಡುಹಿಡಿಯುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಹೇಗೆ ಕಂಡುಹಿಡಿಯೋದು? ಮಸೂರದ ಸಂಗಮ ದೂರ ಧನಾತ್ಮಕನೋ ಅಥವಾ ಋಣಾತ್ಮಕನೋ ಅಂತ ಗೊತ್ತಾದ್ರೆ ನಮಗೆ ಆ ಮಸೂರ ಯಾವ ವಿಧವಾದ ಮಸೂರ ಅನ್ನುವಂತಹದನ್ನ ಹೇಳ್ಬೋದು. ಧನಾತ್ಮಕ ಬಂದ್ರೆ ಅದು ಪೀನ ಮಸೂರ, ಋಣಾತ್ಮಕ ಬಂದ್ರೆ ಅದು ನಿಮ್ನ ಮಸೂರ ಆಗುತ್ತೆ. ಹಾಗಾಗಿ ಇಲ್ಲಿ ಬೆಲೆಗಳನ್ನ ಹಾಕೋಣ.
ಮಕ್ಕಳೇ ಇಲ್ಲಿ ಎಫ್ ಒನ್ ಅಂದ್ರೆ ಒಂದನೇ ಮಸೂರಕ್ಕೆ ಸಂಬಂಧಪಟ್ಟಂತಹ ಸಂಗಮ ದೂರ, ಹಾಗೆ ಪಿ ಒನ್ ಅಂದ್ರೆ ಒಂದನೇ ಮಸೂರಕ್ಕೆ ಸಂಬಂಧಪಟ್ಟಂತಹ ಸಾಮರ್ಥ್ಯ. ನಾವು ಈ ಸೂತ್ರವನ್ನ ಬಳಸುವಾಗ ಯಾವಾಗಲೂ ಮೀಟರ್ನಲ್ಲಿ ಅಳತೆಯನ್ನು ಮಾಡ್ಕೊಳ್ತೀವಿ. ಆದರೆ ಈ ಲೆಕ್ಕದಲ್ಲಿ ಮುಂದೆ ನಾವು ಸೆಂಟಿಮೀಟರ್ನಲ್ಲಿ ಲೆಕ್ಕ ಮಾಡಬೇಕಾಗಿರೋದ್ರಿಂದ ಈ ಲೆಕ್ಕವನ್ನ ಸೆಂಟಿಮೀಟರ್ನಲ್ಲಿ ಕಂಡುಹಿಡ್ಕೊಳ್ಳೋಣ, ಅಂದ್ರೆ ಉತ್ತರವನ್ನ ನಾವು ಸೆಂಟಿಮೀಟರ್ನಲ್ಲಿ ಕಂಡುಹಿಡ್ಕೊಳ್ಳೋಣ. ಹಾಗಾಗಿ ಈ ಲೆಕ್ಕವನ್ನ 100/P1 ಅಂತ ಹಾಕ್ತೀವಿ. ನಿಮಗೆ ಮೀಟರ್ನಲ್ಲಿ ಲೆಕ್ಕದ ಉತ್ತರ ಸಿಗಬೇಕು ಅಂದಾಗ 1/P1 ಉಪಯೋಗಿಸಿ, ಸೆಂಟಿಮೀಟರ್ನಲ್ಲಿ ಉತ್ತರ ಬೇಕು ಅಂದಾಗ 100/P1 ಅಂತ ಹಾಕಿ. ಈ ರೀತಿ ಹಾಕೊಂಡು ಬೆಲೆಗಳನ್ನ ಹಾಕ್ತಾ ಇದ್ದೇನೆ. 100/10, ಯಾಕೆ ಅಂತಂದ್ರೆ ಎಲ್ ಒಂದು ನೋಡಿ +10 ಡಯಾಪ್ಟರ್ ಇದೆ, +10 ಹಾಕೊಂಡಿದ್ದೇನೆ. 100 ಅನ್ನ +10 ನಿಂದ ಭಾಗಿಸಿದ್ರೆ ನಮಗೆ 10 cm ದೊರೆಯುತ್ತೆ. ದೊರೆತಂತಹ ಉತ್ತರ ನಮಗೆ ಪ್ಲಸ್ ಆಗಿದೆ, ಅಂದ್ರೆ ಧನಾತ್ಮಕವಾಗಿದೆ. ಆದ್ದರಿಂದ ಇದು ಪಿ ನ ಮಸೂರ ಆಗುತ್ತೆ. ಎರಡನೇ ಮಸೂರಕ್ಕೆ ಈಗ ಬರೋಣ. ಅದೇ ಸೂತ್ರ, ಆದ್ರೆ ಇಲ್ಲಿ ನಾನು F2 ಮತ್ತೆ P2 ಅಂತ ಕೊಟ್ಕೊಂಡಿದ್ದೇನೆ. ಮೀಟರ್ ನಲ್ಲಿ ಕಂಡು ಹಿಡಿಬೇಕಾಗಿರೋದ್ರಿಂದ 100/P2 ಅಂತ ಹಾಕೊಂಡಿದ್ದೇನೆ. P2 ಬೆಲೆ ಏನು? +5 ಇದೆ. ಹಾಗಾಗಿ P2 ಜಾಗದಲ್ಲಿ 5 ಅನ್ನ ಹಾಕೊಂಡಿದ್ದೇನೆ. 100 ಅನ್ನ 5 ರಿಂದ ಭಾಗಿಸಿದ್ರೆ 20 cm ದೊರೆಯುತ್ತೆ. ಮಸೂರದ ಸಂಗಮ ದೂರ ಪಾಸಿಟಿವ್, ಅಂದ್ರೆ ಧನಾತ್ಮಕ ಆಗಿದೆ. ಹಾಗಾಗಿ ಇದು ಕೂಡ ಪಿ ನ ಮಸೂರ ಆಗುತ್ತೆ. ಮೂರನೇ ಮಸೂರಕ್ಕೆ ಬರೋಣ. F3 = 1/P3. ಇದೇ ರೀತಿಯಲ್ಲಿ ನಾವು ಸೆಂಟಿಮೀಟರ್ಗೆ ಪರಿವರ್ತನೆ ಮಾಡಿಕೊಂಡು ಬೆಲೆಗಳನ್ನ ಹಾಕ್ತಾ ಇದ್ದೇನೆ. ಮೂರನೇ ಮಸೂರದ ಸಾಮರ್ಥ್ಯ -10 ಅಂತ ಕೊಟ್ಟಿದ್ದಾರೆ. ಹಾಗಾಗಿ -10 ಅನ್ನ ಹಾಕಿದ್ದೇನೆ. ನನಗೆ ಉತ್ತರ -10 cm ದೊರೆತಿದೆ. ಮಸೂರದ ಸಂಗಮ ದೂರ -10 ಆದ್ರೆ ಅದನ್ನ ನಾವು ನಿಮ್ನ ಮಸೂರ ಅಂತ ಪರಿಗಣಿಸಬಹುದು. ಮಕ್ಕಳೇ, ಈ ರೀತಿಯಾಗಿ ನಾವು ಮಸೂರದ ವಿಧವನ್ನ ಕಂಡುಹಿಡಿಯಬಹುದು. ಕೊಟ್ಟಿರುವಂತಹ ಮೂರು ಮಸೂರಗಳಲ್ಲಿ L1 ಮತ್ತು L2 ಪೀನ ಮಸೂರಗಳಾಗಿವೆ, ಹಾಗೆ L3 ನಿಮ್ನ ಮಸೂರ ಆಗಿದೆ. ಈಗ ಮೊದಲ ಪ್ರಶ್ನೆಗೆ ಉತ್ತರ ನಮಗೆ ಸಿಕ್ತು. ಇಲ್ಲಿ ಎರಡನೇ ಪ್ರಶ್ನೆಯನ್ನು ನೋಡೋಣ. ಈ ಮೂರು ಮಸೂರಗಳಲ್ಲಿ ಯಾವ ಮಸೂರದ ಮುಂದೆ 15 cm ದೂರದಲ್ಲಿ ವಸ್ತುವನ್ನು ಇಟ್ಟಾಗ ಮಿಥ್ಯ ಮತ್ತು ವರ್ಧಿಸಿದ ಪ್ರತಿಬಿಂಬ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಮಕ್ಕಳೇ, ನಮಗೆ ಮಿಥ್ಯ ಮತ್ತೆ ವರ್ಧಿಸಿದ ಪ್ರತಿಬಿಂಬ ಬೇಕು. ಯಾವ ಮಸೂರದ ಮುಂದೆ 15 cm ದೂರದಲ್ಲಿ ವಸ್ತುವನ್ನು ಇಟ್ಟಾಗ ಈ ರೀತಿಯಾದಂತಹ ಬಿಂಬ ನಮಗೆ ಸಿಗುತ್ತೆ ಅನ್ನುವಂತಹದನ್ನ ಕಂಡುಹಿಡಿಬೇಕು. ಮಕ್ಕಳೇ, ಇಲ್ಲಿ ಗಮನಿಸಿ, ಎರಡು ಪೀನ ಮಸೂರಗಳು ನಮಗೆ ದೊರೆತಿವೆ. ಅಂದ್ರೆ ಮಸೂರ 1 ಮತ್ತೆ ಮಸೂರ 2 ಪೀನ ಮಸೂರಗಳಾಗಿವೆ. ಮೂರನೇ ಮಸೂರ ನಿಮ್ನ ಮಸೂರ ಆಗಿದೆ. ಪ್ರಶ್ನೆಯಲ್ಲಿ ಗಮನಿಸಿ, ಮಿಥ್ಯ ಮತ್ತು ವರ್ಧಿಸಿದ ಬಿಂಬ ಉಂಟಾಗುತ್ತದೆ ಅಂತ ಹೇಳಿದ್ದಾರೆ. ಎರಡೂ ಮಸೂರಗಳಲ್ಲೂ ನಮಗೆ ಮಿಥ್ಯ ಬಿಂಬ ಸಿಗುತ್ತೆ, ಆದರೆ ವರ್ಧಿಸಿದ ಬಿಂಬ ಸಿಗಬೇಕಾದ್ರೆ ಪೀನ ಮಸೂರನೇ ಆಗ್ಬೇಕು. ನಿಮ್ನ ಮಸೂರದಲ್ಲಿ ಎಲ್ಲೇ ವಸ್ತುವನ್ನ ಇಟ್ಟಾಗ ಆ ವಸ್ತುವಿನ ಚಿಕ್ಕ ಬಿಂಬ ದೊರೆಯುತ್ತೆ ಹೊರತು ವರ್ಧಿಸಿದ ಬಿಂಬ ದೊರೆಯೋದಿಲ್ಲ. ಹಾಗಾಗಿ ಈ ಎರಡು ಮಸೂರಗಳಲ್ಲಿ ಯಾವುದಾದ್ರೂ ಒಂದು ಮಸೂರ ಉತ್ತರ ಆಗಿರುತ್ತೆ. ಬನ್ನಿ ಇದನ್ನ ಒಂದು ಚಿತ್ರದ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಪೀನ ಮಸೂರವನ್ನ ಇಟ್ಟಿದ್ದೇನೆ. ಈಗ ಅವರು ಹೇಳಿರುವಂತಹದ್ದು 15 cm ದೂರದಲ್ಲಿ ವಸ್ತುವನ್ನು ಇಟ್ಟಾಗ ಅಂತ ಹೇಳಿದ್ದಾರೆ. ಈ ಪೀನ ಮಸೂರದಲ್ಲಿ ಒಂದು ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಇದ್ದೇನೆ. ಏನಪ್ಪಾ ಅಂದ್ರೆ, ಇದನ್ನ ನಾವು ದೃಕ್ಕೇಂದ್ರ ಅಂತ ಕರಿತೀವಿ, ಇದನ್ನ ಸಂಗಮ ಬಿಂದು ಅಂತ ಕರಿತೀವಿ. ಎಫ್ ಮತ್ತೆ ಓ ಇವೆರಡರ ಮಧ್ಯ ನಾವು ವಸ್ತುವನ್ನ ಇಟ್ಟಾಗ ನಮಗೆ ಮಿಥ್ಯ ಬಿಂಬ ಸಿಗುತ್ತೆ. ಇಲ್ಲಿ ನೋಡಿ, ಇದು ವಸ್ತು, ಇದರ ಬಿಂಬ ಇಲ್ಲಿ ಸಿಕ್ಕಿದೆ, ಇದು ಮಿಥ್ಯ ಬಿಂಬ ಆಗಿದೆ. ಈ ಒಂದು ಮಾಹಿತಿಯನ್ನು ಇಟ್ಕೊಂಡು ಈಗ ನಾವು ಮುಂದುವರಿಯೋಣ. 15 cm ದೂರದಲ್ಲಿ ಈಗ ನಾವು ಒಂದು ವಸ್ತುವನ್ನ ಇಡ್ತಾ ಇದ್ದೀವಿ. ಸದ್ಯಕ್ಕೆ ಈ ಎಫ್ ಅನ್ನ ನೀವು ನೋಡಬೇಡಿ. ಈ ನೇರದಲ್ಲಿ ನಾವು ಈಗ ವಸ್ತುವನ್ನ ಇಡ್ತಾ ಇದ್ದೇನೆ. ಮೊದಲ ಮಸೂರವನ್ನ ನಾವು ತೆಗೆದುಕೊಳ್ಳೋಣ. ಮೊದಲ ಮಸೂರವನ್ನ ತೆಗೆದುಕೊಂಡ್ರೆ ಸಂಗಮ ದೂರ 10 cm ಆಗಿದೆ, ಅಂದ್ರೆ ಇಲ್ಲಿಂದ ಇಲ್ಲಿಗಿರುತ್ತೆ, ಅಂದ್ರೆ ಎಫ್ ಈ ಜಾಗದಲ್ಲಿ ಬರುತ್ತೆ. ಆದ್ರೆ ನಮ್ಮ ವಸ್ತು ಎಲ್ಲಿದೆ? ಎಫ್ ಇಂದ ಆಚೆ ಇದೆ, ಅಂದ್ರೆ ಎಫ್ ಮತ್ತೆ ಓ ಮಧ್ಯ ಇಲ್ಲ. ಎಫ್ ಮತ್ತೆ ಓ ಮಧ್ಯ ಈ ವಸ್ತು ಇಲ್ಲ ಅಂದ್ಮೇಲೆ ನಮಗೆ ಮಿಥ್ಯ ಬಿಂಬ ಸಿಗೋದಿಲ್ಲ, ಸಿಗೋದು ಸತ್ಯ ಬಿಂಬ. ಹಾಗಿದ್ಮೇಲೆ ಮೊದಲನೇ ಪೀನ ಮಸೂರ ನಮಗೆ ಉತ್ತರ ಆಗೋದಿಲ್ಲ.
ಹಾಗಾದ್ರೆ ಎರಡನೇ ಪೀನ ಮಸೂರವನ್ನ ನಾವು ನೋಡೋಣ. ಎರಡನೇ ಪೀನ ಮಸೂರದ ಸಂಗಮ ದೂರ ಎಷ್ಟಿದೆ? 20 ಸೆಂಟಿಮೀಟರ್ ಇದೆ. ಗಮನಿಸಿ, 15 ಸೆಂಟಿಮೀಟರ್ ನೇರದಲ್ಲಿ ಈ ನೇರದಲ್ಲಿ ವಸ್ತುವನ್ನ ಇಟ್ಟಿದ್ದೇವೆ. ಈ ಎರಡನೇ ಮಸೂರದ ಸಂಗಮ ದೂರ 20 ಸೆಂಟಿಮೀಟರ್ ಆಗಿದೆ. ಅಂದ್ರೆ ಇದು ಎಫ್ ಆಯ್ತು, ಇಲ್ಲಿ ಓ ಇದೆ. ಎಫ್ ಮತ್ತೆ ಓ ಇವೆರಡರ ಮಧ್ಯದಲ್ಲಿ ವಸ್ತು ಕಾಣ್ತಾ ಇದೆ. ಹಾಗಿದ್ಮೇಲೆ ಈ ವಸ್ತುವಿನ ಪ್ರತಿಬಿಂಬ ನಮಗೆ ನಿತ್ಯ ಪ್ರತಿಬಿಂಬ ಆಗಿರುತ್ತೆ. ಜೊತೆಗೆ ಎಫ್ ಮತ್ತೆ ಓ ಮಧ್ಯ ಯಾವುದೇ ವಸ್ತುವನ್ನ ಇಟ್ಟರೆ ನಮಗೆ ವರ್ಧಿಸಿದ ಬಿಂಬ ಉಂಟಾಗುತ್ತೆ. ಆದ್ದರಿಂದ ನಾವು ಹೇಳ್ಬೋದು, ಮಸೂರ ಎರಡರ ಮುಂದೆ 15 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇಟ್ಟಾಗ ಮಿಥ್ಯ ಮತ್ತು ವರ್ಧಿಸಿದ ಬಿಂಬ ಉಂಟಾಗುತ್ತದೆ ಎಂದು. ಮುಂದಿನ ಪ್ರಶ್ನೆಗೆ ಹೋಗೋಣ. 8ನೇ ಪ್ರಶ್ನೆ ಈ ರೀತಿಯಾಗಿದೆ. ಒಂದು ದರ್ಪಣದ ಮುಂದಿಟ್ಟ ವಸ್ತುವಿನ ಪ್ರತಿಬಿಂಬವು ಸತ್ಯ ಮತ್ತು ತಲೆಕೆಳಗಾಗಿದ್ದು ವರ್ಧನೆಯು -1 ಆಗಿದೆ. ಪ್ರತಿಬಿಂಬದ ದೂರವು 30 ಸೆಂಟಿಮೀಟರ್ ಆದರೆ ವಸ್ತುವನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇಡಲಾಗಿದೆ? ಈ ವಸ್ತುವನ್ನು ದರ್ಪಣದ ಕಡೆ 20 ಸೆಂಟಿಮೀಟರ್ ದೂರದಷ್ಟು ಚಲಿಸಿದರೆ ಉಂಟಾಗುವ ಪ್ರತಿಬಿಂಬದ ದೂರ ಮತ್ತು ಸ್ವಭಾವವನ್ನು ಕಂಡುಹಿಡಿಯಿರಿ. ಮಕ್ಕಳೇ, ಕೊಟ್ಟಿರುವಂತಹದ್ದು ದರ್ಪಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಈ ಪ್ರಶ್ನೆಯನ್ನ ಓದ್ತಿದ್ದಾಗ ನಮಗೆ ಯಾವ ದರ್ಪಣ ಅನ್ನುವಂತಹದ್ದು ಗೊತ್ತಾಗುತ್ತೆ. ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಒಂದು ದರ್ಪಣದಲ್ಲಿ ಉಂಟಾದಂತಹ ವಸ್ತುವಿನ ಪ್ರತಿಬಿಂಬ ಸತ್ಯ ಮತ್ತೆ ತಲೆಕೆಳಗಾಗಿದೆ ಅಂತ ಹೇಳಿದರೆ ನೋಡಿ, ಈ ಸತ್ಯ ಅನ್ನುವಂತಹದ್ದು ನಮಗೆ ಸಹಾಯ ಮಾಡುತ್ತೆ. ಯಾಕಂದ್ರೆ ದರ್ಪಣದಲ್ಲಿ ಸತ್ಯ ಬಿಂಬವನ್ನ ಕೊಡುವಂತಹದ್ದು ನಿಮ್ನ ದರ್ಪಣ ಮಾತ್ರ, ಪೀನ ದರ್ಪಣದಲ್ಲಿ ಸತ್ಯ ಬಿಂಬ ಬರೋದೇ ಇಲ್ಲ. ಹಾಗಾಗಿ ಈಗ ನಾನು ಒಂದು ನಿಮ್ನ ದರ್ಪಣದ ಚಿತ್ರವನ್ನ ತೆಗೆದುಕೊಳ್ತಾ ಇದ್ದೇನೆ. ನಮಗೆ ಸಿಕ್ಕಿರುವಂತಹ ವಸ್ತುವಿನ ಪ್ರತಿಬಿಂಬ ಸತ್ಯ ಮತ್ತೆ ತಲೆಕೆಳಗಾಗಿದೆ. ಅಂದ್ರೆ ಈ ರೀತಿ ತಲೆಕೆಳಗಾದಂತಹ ಪ್ರತಿಬಿಂಬ ಸಿಕ್ಕಿದೆ. ಇದು 30 ಸೆಂಟಿಮೀಟರ್ ದೂರದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿಂದ ಇಲ್ಲಿಗೆ 30 ಸೆಂಟಿಮೀಟರ್ ನ ಬರ್ಕೊಳ್ತಾ ಇದ್ದೀನಿ. ಮಕ್ಕಳೇ, ಇಲ್ಲಿ ಸರಿಯಾಗಿ ಗಮನಿಸಿ, ವಸ್ತುವಿನ ಪ್ರತಿಬಿಂಬದ ವರ್ಧನೆ -1 ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮೈನಸ್ ಯಾಕಿದೆ ಅಂತಂದ್ರೆ, ನಾವು ಕೆಳಭಾಗಕ್ಕೆ ಅಳತೆಯನ್ನು ತಗೊಂಡಾಗ ಮೈನಸ್ ಬರುತ್ತೆ. 1 ಅಂತ ಹೇಳಿರೋದು ಏನ್ ತಿಳಿಸುತ್ತೆ ಅಂದ್ರೆ, ವಸ್ತು ಎಷ್ಟೆತ್ತರ ಇದೆಯೋ ಅಷ್ಟೇ ಎತ್ತರ ಪ್ರತಿಬಿಂಬನು ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಮಕ್ಕಳೇ, ನೀವು ಹಿಂದೆ ಬಿಂಬೋತ್ಪತ್ತಿಯಲ್ಲಿ ಜ್ಞಾಪಿಸ್ಕೊಳ್ಳೋದೆ ಆದ್ರೆ, ಯಾವಾಗ ಒಂದು ವಸ್ತುವಿನ ಪ್ರತಿಬಿಂಬ ಅಷ್ಟೇ ಎತ್ತರ ಆಗಿರುತ್ತೆ ಎಂದರೆ, ದರ್ಪಣದಿಂದ ಯಾವ ದೂರದಲ್ಲಿ ಇಟ್ಟಾಗ ವಸ್ತುವಿನಷ್ಟೇ ಉದ್ದದ ಪ್ರತಿಬಿಂಬ ಸಿಗುತ್ತೆ ಅಂತ ಯೋಚನೆ ಮಾಡಬೇಕು. ನಮ್ಗೆಲ್ಲ ತಿಳಿದಿದೆ, ಒಂದು ವಸ್ತುವನ್ನ ಸೀನಲ್ಲಿ ಇಟ್ಟಾಗ ಅದೇ ಜಾಗದಲ್ಲಿ ಅಷ್ಟೇ ಗಾತ್ರದ ಬಿಂಬ ದೊರೆಯುತ್ತೆ ಅಂತ. ಹಾಗಿದ್ಮೇಲೆ ಈ ಬಿಂಬ ಇಲ್ಲಿದೆ ಅಂದಮೇಲೆ ವಸ್ತುನೂ ಕೂಡ ಇದೇ ನೇರದಲ್ಲಿ ಇರುತ್ತೆ. ಇವೆರಡು ಒಂದೇ ಕಡೆ ದೊರೀತಾ ಇದೆ ಅಂದ್ರೆ ಆ ಬಿಂದು ಸಿ ಆಗಿದೆ, ಅಂದ್ರೆ ವಕ್ರತಾ ಕೇಂದ್ರ ಆಗಿದೆ. ಈಗ ವರ್ಧನೆಗೆ ಸಂಬಂಧಪಟ್ಟಂತಹ ಸೂತ್ರದ ಸಹಾಯವನ್ನ ಪಡ್ಕೊಂಡು ನಾವು ಈ ವಸ್ತುವಿನ ದೂರವನ್ನ ಕಂಡುಹಿಡಿಯೋಣ. ನೋಡಿ, ಎಂ ಇಸ್ ಈಕ್ವಲ್ ಟು -V/U. ಎಂ ನ ಬೆಲೆ -1, ವಿ ನ ಬೆಲೆ -30 ಆಗುತ್ತೆ. ಯಾಕೆಂದ್ರೆ ನಾವು ಎಡಭಾಗಕ್ಕೆ ಲೆಕ್ಕ ಹಾಕ್ತಾ ಇದ್ದೀವಿ, ಆದ್ದರಿಂದ -30 ಆಗುತ್ತೆ. ಇಲ್ಲಿ ಓರೆ ಗುಣಾಕಾರವನ್ನ ಮಾಡಿದ್ರೆ ನಮ್ಗೆ ಯು ನ ಬೆಲೆ -30 ದೊರೆಯುತ್ತೆ. ಅಂದ್ರೆ ಈ ವಸ್ತು ದರ್ಪಣದಿಂದ 30 ಸೆಂಟಿಮೀಟರ್ ದೂರದಲ್ಲಿ ಇದೆ ಅನ್ನುವಂತಹದ್ದು ಗೊತ್ತಾಯ್ತು. ಅಲ್ಲಿಗೆ ವಸ್ತುವನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇಡಲಾಗಿದೆ ಎಂಬ ಪ್ರಶ್ನೆಗೆ ನಮ್ಗೆ ಉತ್ತರ ಸಿಕ್ತು. ಮೊದಲಿಗೆ ಈ ದರ್ಪಣದ ಸಂಗಮ ದೂರವನ್ನ ಕಂಡುಹಿಡ್ಕೊಳ್ಳೋಣ. ಸಂಗಮ ದೂರವನ್ನ ಕಂಡುಹಿಡಿಬೇಕಾದ್ರೆ ನಮ್ಗೆ ನೋಡಿ ಈ ಸೂತ್ರ ಸಹಾಯ ಮಾಡುತ್ತೆ. ವಿ ಬೆಲೆ ಗೊತ್ತು, ಯು ಬೆಲೆ ಗೊತ್ತು, ಎಫ್ ಬೆಲೆಯನ್ನ ಕಂಡುಹಿಡ್ಕೋಬಹುದು. ಬೆಲೆಗಳನ್ನ ಹಾಕೋಣ. ವಿ ಬೆಲೆ -30, ಯು ಬೆಲೆ -30. ಲೆಕ್ಕವನ್ನ ಮಾಡಬೇಕಾದ್ರೆ ಛೇದದಲ್ಲಿ ಮೈನಸ್ ಇಟ್ಕೋಬಾರ್ದು. ಹಾಗಾಗಿ ಇದನ್ನ ನಾವು ಸರಳೀಕರಿಸ್ಕೊಂಡ್ರೆ ನೋಡಿ ಈ ರೀತಿ ಆಗುತ್ತೆ. ಸರಳೀಕರಿಸೋದು ಅಂದ್ರೆ ಮೈನಸ್ ಇಂದ ಗುಣಿಸ್ಕೊಂಡ್ರೆ ಸಾಕು. ಅವಾಗ ಏನಾಗುತ್ತೆ ನೋಡಿ, 1/-35 -1/30 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, 1/30. ಈಗ ನೋಡಿ 30 30 ಇದೆ, ಲಾಸಹವನ್ನ ತೆಗೆಯೋಣ. ಲಾಸಹ ತೆಗೆದ್ರೆ 30 ಸಿಕ್ಕತ್ತೆ. ಇಲ್ಲಿ -1 ಇದೆ, ಮೈನಸ್ ಹಾಗೆ ಬರ್ಕೊಂಡೆ, ಈ ಒಂದನ್ನ ಇಲ್ಲಿ ಬರ್ಕೊಂಡೆ. -1 -1 -2 ಆಗುತ್ತೆ.
ಎರಡು ಮತ್ತೆ ಮೂವತ್ತನ್ನ ನಾವು ಭಾಗಿಸ್ಕೊಂಡ್ರೆ ಎರಡು ಒಂದ್ಲಿ ಎರಡು ಹದಿನೈದ್ಲಿ ಮೈನಸ್ ಒಂದು ಬೈ ಹದಿನೈದು ಆಯ್ತು. ಇದನ್ನ ನಾವು ಓರೆ ಗುಣಾಕಾರ ಮಾಡಿಕೊಂಡ್ರೆ ಎಫ್ ನ ಬೆಲೆ ಮೈನಸ್ ಹದಿನೈದು ದೊರೆಯುತ್ತೆ. ಮೈನಸ್ ಹದಿನೈದು ಅಂತಂದ್ರೆ ನಮಗೆ ಈ ಬಿಂದುವಿನಿಂದ ಎಡಭಾಗಕ್ಕೆ ಹದಿನೈದು ಸೆಂಟಿಮೀಟರ್ ದೂರದಲ್ಲಿ ಸಂಗಮ ಬಿಂದು ಸಿಗುತ್ತೆ. ಇಷ್ಟಾದ ಮೇಲೆ ಈಗ ಇವರು ಹೇಳಿರುವಂತೆ ಮಾಡೋಣ. ಇಲ್ಲಿರುವಂತಹ ಈ ವಸ್ತುವನ್ನ ಇಲ್ಲಿಂದ ಇಪ್ಪತ್ತು ಸೆಂಟಿಮೀಟರ್ ಮುಂದಕ್ಕೆ ಇಡೋಣ. ಹೀಗೆ ಮುಂದಕ್ಕೆ ಇಟ್ಟಾಗ ಗಮನಿಸಿ, ವಸ್ತು ಈಗ ಚಲಿಸ್ತಾ ಇದೆ, ಇಲ್ಲಿಂದ ಇಲ್ಲಿಗೆ ಹೋಗಿದೆ. ಮಕ್ಕಳೇ, ಈ ಬಿಂದು ಸಿ ಆಗಿದೆ, ಈ ಬಿಂದು ಎಫ್ ಆಗಿದೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ನಮಗೆ ಹದಿನೈದು ಸೆಂಟಿಮೀಟರ್ ಇದೆ ಅನ್ನುವಂತಹದ್ದು ಕೂಡ ನಮಗೆ ಗೊತ್ತಾಗುತ್ತೆ. ಇಲ್ಲಿಂದ ಈಗ ವಸ್ತುವನ್ನು ನಾವು ಇಲ್ಲಿಗೆ ಚಲಿಸಿದ್ದೀವಿ ಅಂತಂದ್ರೆ ಮೂವತ್ತರಲ್ಲಿ ಇಪ್ಪತ್ತು ಸೆಂಟಿಮೀಟರ್ ಹೋಗಿದ್ದೀವಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಉಳ್ಕೊಂಡಿದ್ದು ಎಷ್ಟಾಯ್ತು? ಹತ್ತು ಸೆಂಟಿಮೀಟರ್. ಅಂದ್ರೆ ವಸ್ತುವಿನ ದೂರ ಈಗ ಹತ್ತು ಸೆಂಟಿಮೀಟರ್ ಆಯ್ತು. ಇದನ್ನ ಉಪಯೋಗಿಸ್ಕೊಂಡು ಈಗ ನಾವು ವಿ ಬೆಲೆಯನ್ನ ಕಂಡುಹಿಡಿಯೋಣ. ಹಾಗಂದ್ರೇನು? ವಸ್ತುವನ್ನ ಇಲ್ಲಿಟ್ಟಿದ್ದೇವೆ, ಇದರ ಬಿಂಬ ಎಲ್ಲಿ ಬೀಳುತ್ತೆ ಅನ್ನುವಂತಹದನ್ನ ಕಂಡುಹಿಡಿಯೋಣ. ಅದೇ ಸೂತ್ರವನ್ನ ಉಪಯೋಗಿಸ್ಕೊತಾ ಇದ್ದೀನಿ. ವಿ ಅನ್ನ ಕಂಡು ಹಿಡಿಬೇಕಾಗಿರೋದ್ರಿಂದ ಒಂದು ಬೈ ಯು ಅನ್ನ ಎಡಭಾಗಕ್ಕೆ ಕಳಿಸಿದ್ದೀನಿ. ಆ ರೀತಿ ಕಳಿಸಿದಾಗ ನೋಡಿ ಮೈನಸ್ ಒಂದು ಬೈ ಯು ಆಗುತ್ತೆ. ಬೆಲೆಗಳನ್ನ ಹಾಕೋಣ. ಎಫ್ ಜಾಗದಲ್ಲಿ ಮೈನಸ್ ಹದಿನೈದು, ಯು ಜಾಗದಲ್ಲೂ ಮೈನಸ್ ಹದಿನೈದು. ಈಗಾಗಲೇ ತಿಳಿಸಿದ್ದೇನೆ ಛೇದದಲ್ಲಿ ಮೈನಸ್ ಇಲ್ಲದೆ ಇರೋ ಹಾಗೆ ನೋಡ್ಕೊಳ್ಳಿ ಅಂತ. ಹಾಗಾಗಿ ನೋಡಿ ಈ ಮೈನಸ್ ತುಂಬಾ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ. ಮೇಲಕ್ಕೆ ಹಾಕೊಂಡ್ರೆ ಕೆಳಗಡೆ ಪ್ಲಸ್ ಆಗುತ್ತೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗೋಗುತ್ತೆ, ಒನ್ ಬೈ ಟೆನ್ ಉಳ್ಕೊಳ್ಳುತ್ತೆ. ಹದಿನೈದು ಮತ್ತು ಹತ್ತಕ್ಕೆ ಲಾಸಹವನ್ನು ತಗೊಂಡ್ರೆ ಮೂವತ್ತಾಗುತ್ತೆ. ನೋಡಿ ಹದಿನೈದು ಎರಡ್ಲಿ ಮೂವತ್ತು, ಹಾಗಾಗಿ ಮೈನಸ್ ಒಂದು ಇಂಟು ಎರಡು ಮೈನಸ್ ಎರಡು ಪ್ಲಸ್ ಬರ್ಕೊಂಡಿದ್ದೇನೆ. ಹತ್ತು ಮೂರ್ಲಿ ಮೂವತ್ತು, ಹಾಗಾಗಿ ಒಂದು ಮೂರ್ಲಿ ಮೂರು. ಇವೆರಡನ್ನ ಕಳಿಬೇಕು. ಮೂರರಲ್ಲಿ ಎರಡು ಅಂದ್ರೆ ಒಂದು ಉಳಿಯಿತು, ಒಂದು ಬೈ ಮೂವತ್ತು ಆಯ್ತು. ಹಾಗಿದ್ಮೇಲೆ ಒಂದು ಬೈ ವಿ ಬೆಲೆ ನಮಗೆ ಒಂದು ಬೈ ಮೂವತ್ತು ಆಗಿ ಸಿಕ್ತು. ವಿ ನ ಬೆಲೆ ಮೂವತ್ತು ಸೆಂಟಿಮೀಟರ್ ಆಗುತ್ತೆ. ಇಲ್ಲಿ ನಮಗೆ ವಿ ಬೆಲೆ ಪ್ಲಸ್ ಸಿಕ್ಕಿದೆ. ಹಾಗಂದ್ರೆ ಈ ಪಿ ಬಿಂದುವಿನಿಂದ ಪ್ಲಸ್ ಪ್ಲಸ್ ಅಂದ್ರೆ ಬಲಭಾಗದಲ್ಲಿ ನಮಗೆ ಮೂವತ್ತು ಸೆಂಟಿಮೀಟರ್ ಅಂತರದಲ್ಲಿ ನಮಗೆ ವಸ್ತು ದೊರೆಯುತ್ತದೆ. ಮಕ್ಕಳೇ, ಈಗ ಯೋಚನೆ ಮಾಡಿ, ಎಡಭಾಗದಲ್ಲಿ ವಸ್ತು ಇದೆ, ದರ್ಪಣದ ಹಿಂಭಾಗದಲ್ಲಿ ಅದರ ಬಿಂಬ ಬಿದ್ದಿದೆ ಅಂದ್ರೆ ಅದು ಮಿಥ್ಯ ಬಿಂಬ ಆಗಿರುತ್ತೆ. ನಿಮ್ಮ ದರ್ಪಣದಲ್ಲಿ ಉಂಟಾಗುವಂತಹ ಮಿಥ್ಯ ಬಿಂಬ ಯಾವಾಗಲೂ ವಸ್ತುವಿಗಿಂತ ದೊಡ್ಡದಾಗಿರುತ್ತದೆ ಮತ್ತೆ ನೇರವಾಗಿರುತ್ತದೆ. ಇದನ್ನೇ ನಾವು ಉತ್ತರವಾಗಿ ಬರ್ಕೋಬಹುದು. ಉಂಟಾಗುವ ಪ್ರತಿಬಿಂಬದ ದೂರ ಮೂವತ್ತು ಸೆಂಟಿಮೀಟರ್ ಮತ್ತು ಅದರ ಸ್ವಭಾವ ಮಿಥ್ಯ ಮತ್ತು ನೇರವಾಗಿದೆ. ಈ ರೀತಿಯಾಗಿ ಈ ಸಮಸ್ಯೆಯನ್ನ ನಾವು ಬಿಡಿಸ್ಕೋಬಹುದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ ಒಂಬತ್ತು. ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ಕಂದು ಬಣ್ಣದ ವಸ್ತು ಮತ್ತು ಎರಡು ಅನಿಲಗಳು ಬಿಡುಗಡೆಯಾಗುತ್ತವೆ. ಕಂದು ಬಣ್ಣದ ವಸ್ತು ಮತ್ತು ಎರಡು ಅನಿಲಗಳನ್ನು ಹೆಸರಿಸಿ, ಮೊದಲನೇ ಪ್ರಶ್ನೆ. ಎರಡನೇದು, ಇದು ಯಾವ ರಾಸಾಯನಿಕ ಕ್ರಿಯೆ? ಮೂರನೇದು, ಇದರ ಸಮೀಕರಣ ಬರೆಯಿರಿ. ಈಗ ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ಒಂದು ಕಂದು ಬಣ್ಣದ ವಸ್ತು ಬರುತ್ತೆ, ಅದು ಯಾವುದು ಅನ್ನೋದು ಪ್ರಶ್ನೆ. ನೋಡಿ, ಕಂದು ಬಣ್ಣದ ವಸ್ತು ಫೆರಿಕ್ ಆಕ್ಸೈಡ್. ಆಯ್ತಾ, ಈ ರೀತಿ ಇರುತ್ತೆ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್. ಇದನ್ನು ಕಾಯಿಸಿದಾಗ ಇದು ಈತ ಫೆರಿಕ್ ಆಕ್ಸೈಡ್ ಆಗುತ್ತೆ ಸೇರ್ಕೊಂಡು. ಇಲ್ಲಿ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಎರಡು ಅನಿಲಗಳು ಬಿಡುಗಡೆ ಆಗುತ್ತೆ, ಎಸ್ ಒ ಟೂ ಮತ್ತು ಎಸ್ ಒ ತ್ರೀ. ಇದನ್ನ ನೀವು ಬರೀಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳಿದ್ರೆ, ಇದು ಯಾವ ರಾಸಾಯನಿಕ ಕ್ರಿಯೆ? ನೋಡಿ ಮಕ್ಕಳೇ, ಇಲ್ಲಿ ನಿಮ್ಗೆ ಅರ್ಥ ಆಗುತ್ತೆ, ಫೆರಸ್ ಸಲ್ಫೇಟ್ ಒಂದೇ ಒಂದಿದೆ. ಈ ಫೆರಸ್ ಸಲ್ಫೇಟ್ ನೀವು ಬಿಸಿ ಮಾಡ್ತೀರಾ, ಆಯ್ತಾ? ಒಂದೇ ಒಂದು ಪ್ರತಿವರ್ತಕ ಇದ್ದು, ಅಂದ್ರೆ ರಿಯಾಕ್ಟೆಂಟ್ ಇದ್ದು, ನೀವು ಬಿಸಿ ಮಾಡಿದಾಗ ಮೂರು ವಸ್ತು ಬಂತು. ಕಂದು ಬಣ್ಣದ ಒಂದು ವಸ್ತು ಬಂತು, ಎರಡನಿಲ್ಲ ಅಂದ್ರೆ ಫೆರಿಕ್ ಆಕ್ಸೈಡ್ ಬಂತು, ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಟ್ರೈಆಕ್ಸೈಡ್ ಮೂರು ಬಂತು. ಅದನ್ನ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಒಂದೇ ಒಂದು ರಿಯಾಕ್ಟೆಂಟ್ ಇತ್ತು, ಮೂರು ಪ್ರಾಡಕ್ಟ್ ಅಂದ್ರೆ ಒಂದು ಪ್ರತಿವರ್ತಕ ಇದ್ದು ಮೂರು ಉತ್ಪನ್ನ ಇದ್ರೆ ಅದನ್ನ ನಾವು ಯಾವ ಕ್ರಿಯೆ ಅಂತ ಹೇಳ್ತೀವಿ? ರಾಸಾಯನಿಕ ವಿಭಜನ ಕ್ರಿಯೆ ಅಂತ ಹೇಳ್ತೀವಿ. ಇದರ ಸಮೀಕರಣ ಬರೆಯಿರಿ ಅಂತ ಕೇಳಿದ್ದಾರೆ. ನೋಡಿ, ಎಫ್ಇ ಎಸ್ ಒ ಫೋರ್ ಬರ್ಕೊಳ್ಳಿ ಗೀವ್ಸ್ ಎಫ್ ಇ ಟು ಒ ತ್ರೀ ಪ್ಲಸ್ ಎಸ್ ಒ ಟು ಪ್ಲಸ್ ಎಸ್ ಒ ತ್ರೀ. ಅದೇ ರೀತಿ ಈ ಒಂದು ರಿಯಾಕ್ಷನ್ ಬ್ಯಾಲೆನ್ಸ್ ಆಗಿದೆಯಾ, ಸರಿದೋಗಿದೆಯಾ ಅಂತ ನೋಡ್ಬೇಕಾಗುತ್ತೆ. ಅದನ್ನು ಒಂದ್ಸತಿ ಹೇಳ್ಬಿಡ್ತೀನಿ ನೋಡಿ. ಉದಾಹರಣೆಗೆ ಇಲ್ಲಿ ಎಷ್ಟು ಅಣುಗಳಿದೆಯೋ ಅಷ್ಟೇ ಅಣುಗಳು ಈ ಕಡೆ ಇರಬೇಕು. ಟೂ ಎಫ್ ಇ ಇದೆ ಅಲ್ವಾ ಇಲ್ಲಿ, ಎಫ್ ಇ ಟು. ನೋಡಿ, ಎಸ್ ಎರಡು ಇದೆ ಅಲ್ವಾ, ನೋಡಿ ಇಲ್ಲಿ ಇಂಟು ಮಾಡ್ಕೋಬೇಕು ಯಾವಾಗ್ಲೂ. ಎಸ್ ಎರಡು ಇದೆ ಅಲ್ವಾ, ಎಸ್ ಇಲ್ಲೊಂದು ಇಲ್ಲೊಂದು ಎರಡಾಯ್ತು.
ಆಕ್ಸಿಜನ್ ನಾಲ್ಕು ಇಂಟು ಎರಡು ಮಾಡ್ಕೊಳ್ಳಿ ಎಂಟಾಯ್ತು. ಇಲ್ಲಿ ಕೂಡ್ಕೊಳ್ಳಿ ಓ ತ್ರೀ ಓ ಟು ಓ ತ್ರೀ ಒಟ್ಟು ಎಂಟು. ಸೊ ಇದು ಬ್ಯಾಲೆನ್ಸ್ ಆಗಿದೆ, ಸರಿದೂಗಿಸಿದ ಸಮೀಕರಣ ಆಗಿದೆ. ಸೊ ಇದಿಷ್ಟನ್ನ ನೀವು ಬರಿಬೇಕಾಗುತ್ತೆ ಈ ಪ್ರಶ್ನೆಗೆ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ ಹತ್ತು, ಅನಾವಶ್ಯಕವಾಗಿ ಉರಿಯುತ್ತಿರುವ ದೀಪಗಳನ್ನು ನಿಲ್ಲಿಸುವುದು ಮತ್ತು ಸೋರುತ್ತಿರುವ ನಲ್ಲಿಗಳನ್ನು ದುರಸ್ತಿ ಮಾಡಿಸುವುದು, ಈ ಉದಾಹರಣೆಗಳು ಪರಿಸರವನ್ನು ರಕ್ಷಿಸಲು ನಾವು ಅನುಸರಿಸುವ ಐದು ಆರ್ಗಳಲ್ಲಿ ಯಾವುದಕ್ಕೆ ಸೇರಿವೆ? ಫೈವ್ ಆರ್ಸ್. ಇದು ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. ಅಂತಂದ್ರೆ ಈ ಕ್ವಶನ್ ಅಂತಲ್ಲ, ಈ ಫೈವ್ ಆರ್ಗಳ ಮೇಲೆ ನಿಮ್ಗೆ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಸೊ ನಾವೀಗ ಫೈವ್ ಆರ್ಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ, ಅದೇನು ಅಂತ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದು ರೆಫ್ಯೂಸ್ ಅಥವಾ ನಿರಾಕರಣೆ. ಫೈವ್ ಆರ್ ನಲ್ಲಿ ಮೊದಲನೇ ಆರ್ ರೆಫ್ಯೂಸ್. ಅಂದ್ರೆ ಏನು, ನಿಮಗೆ ಅಗತ್ಯವಿಲ್ಲದ ವಸ್ತುಗಳನ್ನ ಜನರು ನಿಮಗೆ ಕೊಡಕ್ಕೆ ಬಂದಾಗ ಆ ವಸ್ತುಗಳನ್ನ ನಿರಾಕರಿಸಿ ರೆಫ್ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಚೀಲಗಳು ಕೊಡಕ್ಕೆ ಬರ್ತಾರೆ, ಬೇಡ ಅಂತ ಹೇಳಿ. ಆಯ್ತಾ, ಇದು ನೋಡಿ ಈ ಒಂದು ಉದಾಹರಣೆ ಇಲ್ಲಿ ಕೊಟ್ಟಿರೋದು ನಾನು ಹೇಳ್ತಾ ಇರೋದಕ್ಕೆ ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡ್ತಾ ಹೋಗಿ. ಈ ಮೊದಲನೇದಕ್ಕೆ ಆಗಲ್ಲ. ಎರಡನೇದು ರೆಡ್ಯೂಸ್ ಅಥವಾ ಮಿತ ಬಳಕೆ. ನೀವು ಕಡಿಮೆ ಬಳಸಬೇಕು ಅನ್ನೋದರ್ಥ. ಎಷ್ಟೋ ಸಂಪನ್ಮೂಲಗಳು ನಮ್ಮ ಹತ್ರ ಇದೆ, ಆ ಸಂಪನ್ಮೂಲಗಳು ಎಲ್ಲರಿಗೂ ದೊರೀಬೇಕು, ಸೊ ಕಡಿಮೆ ಬಳಸಬೇಕು. ಇಲ್ಲಿ ಬರುತ್ತೆ ನೋಡಿ ಇದಕ್ಕೆ ಈ ಪ್ರಶ್ನೆಗೆ ಉತ್ತರ. ದೀಪಗಳು ಮತ್ತು ಫ್ಯಾನ್ಗಳ ಅನವಶ್ಯಕ ಕೆಲಸವನ್ನ ನಾವು ನಿಲ್ಲಿಸಬೇಕು, ಅಂದ್ರೆ ವಿದ್ಯುತ್ತನ್ನು ಉಳಿಸಬೇಕು. ಸೋರ್ತಾ ಇದ್ರೆ ನಲ್ಲಿ ಅದನ್ನ ದುರಸ್ತಿ ಮಾಡಿಸ್ಬೇಕು, ಆಮಾಗ ನೀರನ್ನ ನಾವು ಉಳಿಸಬಹುದು, ಸ್ವಲ್ಪ ಮಿತ ಬಳಕೆಯನ್ನ ಮಾಡಬಹುದು. ಮೂರನೇದು ರೀಯೂಸ್ ಮರು ಬಳಕೆ. ಅಂದ್ರೆ ಮರು ಬಳಕೆ ಅಂತಂದ್ರೇನು, ಈಗ ಮನೆಯಲ್ಲಿ ಯಾವುದೋ ಜಾಮ್ಗೆ ಉಪ್ಪಿನಕಾಯಿಗೆ ಪ್ಲಾಸ್ಟಿಕ್ ಬಾಟ್ಲುಗಳಿರುತ್ತೆ, ಅದು ಮುಗ್ದೋಗುತ್ತೆ, ಮುಗ್ದೋದ್ಮೇಲೆ ಅದನ್ನ ಬಿಸಾಕೋದು ಬೇಡ. ಅಡಿಗೆ ಮನೆಯಲ್ಲಿ ಬೇರೆ ವಸ್ತುಗಳನ್ನ ಸಂಗ್ರಹಿಸಿಡಕ್ಕೆ ಅದನ್ನ ನಾವು ಬಳಸಬಹುದು, ಇದನ್ನ ನಾವು ಮರು ಬಳಕೆ ಅಂತ ಹೇಳ್ತೀವಿ. ನಾಲ್ಕನೇದು ಮರು ಉದ್ದೇಶ ರೀಪರ್ಪಸ್. ರೀಪರ್ಪಸ್ ಅಂದ್ರೇನು, ಯಾವುದೋ ಒಂದು ವಸ್ತು ಇದೆ, ಅದರ ನಿಜವಾದ ಮೂಲ ಉದ್ದೇಶಕ್ಕೆ ಬಳಸಕ್ಕೆ ಸಾಧ್ಯ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ಇದೆ ಅದು, ಅದನ್ನ ನಾವು ಬೇರೆ ಉದ್ದೇಶಕ್ಕೆ ಬಳಸೋದು. ಉದಾಹರಣೆಗೆ ಈಗ ಬಿರುಕ್ ಬಿಟ್ಟಿರೋ ಮಣ್ಣಿನ ಪಾತ್ರೆ ಅಥವಾ ಮಡಕೆ ಇದೆ, ಅಥವಾ ಹಿಡಿಕೆ ಮುರಿದೋಗಿರುವಂತಹ ಲೋಟಗಳಿದೆ, ಇದನ್ನ ನಾವು ಸಣ್ಣ ಸಣ್ಣ ಗಿಡಗಳನ್ನ ಬೆಳೆಸಲಿಕ್ಕೆ ಉಪಯೋಗಿಸಬಹುದು. ಜೊತೆಗೆ ಪಕ್ಷಿಗಳಿಗೆ ಆಹಾರ ಇಡಕ್ಕೆ ನೀರಿಡಕ್ಕೆ ಕೂಡ ನಾವು ಇದನ್ನ ಬಳಸಬಹುದು. ಈ ತರ ಮಾಡೋದನ್ನ ನಾವು ರೀಪರ್ಪಸ್ ಅಥವಾ ಮರು ಉದ್ದೇಶ ಅಂತ ಹೇಳ್ತೀವಿ. ನಾಲ್ಕನೇದು ರೀಸೈಕಲ್ ಮರುಚಕ್ರೀಕರಣ. ಇದು ನಿಮ್ಗೆ ಗೊತ್ತಿದೆ, ರೀಸೈಕಲ್ ಪ್ಲಾಸ್ಟಿಕ್ ಕಾಗದ ಗಾಜು ಲೋಹ ಇವುಗಳನ್ನೆಲ್ಲ ನಾವು ಮರುಚಕ್ರೀಕರಣ ಮಾಡಿ ಮತ್ತೆ ಮತ್ತೆ ಉಪಯೋಗಿಸ್ತೀವಿ. ಇದು ಕೂಡ ನಾವು ಇದೆಲ್ಲ ನಾವು ಉಪಯೋಗಿಸ್ತಾ ಇರೋ ಐದು ಆರ್ಗಳು ವಿದ್ಯಾರ್ಥಿಗಳೇ ಪರಿಸರವನ್ನ ರಕ್ಷಿಸಲು ನಾವು ಉಪಯೋಗಿಸ್ತಾ ಇರೋಂತಹ ಕೆಲವು ವಿಧಾನಗಳು. ಸೊ ನೋಡಿ ಈ ಪ್ರಶ್ನೆಗೆ ಉತ್ತರ ನಿಮ್ಗೆ ಗೊತ್ತಾಗಿದೆ, ನಾವು ಸ್ವಲ್ಪ ಮಿತವಾಗಿ ಬಳಸಬೇಕು ನಮ್ಮ ಸಂಪನ್ಮೂಲಗಳನ್ನ. ಸೊ ಇದಕ್ಕೆ ಉತ್ತರ ಇಷ್ಟೇ, ಮಿತ ಬಳಕೆ ಅಥವಾ ರೆಡ್ಯೂಸ್ ಅಂತ ಹೇಳಿ. ಸೊ ಇದ್ರಲ್ಲಿ ನೋಡಿ ಈ ಈ ಐದು ಆರ್ಗಳನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಕಲ್ತು ಬಿಟ್ರೆ ಅವ್ರು ಯಾವುದೇ ರೀತಿಯ ಪ್ರಶ್ನೆಗಳನ್ನ ಇದರ ಮೇಲೆ ಕೇಳಿದ್ರು ಕೂಡ ನೀವು ಬರೀತೀರಾ. ಸೊ ಇದು ಅರ್ಥ ಆಗಿದೆ ಅಂತ ಹೇಳ್ಕೊಳ್ತೀನಿ. ಇದೇ ರೀತಿಯ ಇನ್ನೂ ಹೆಚ್ಚು ವಿಡಿಯೋಗಳಿಗೆ ಈ ಮುಂದಿನ ನಾವು ಒಂದು ಅಡ್ರೆಸ್ ಅನ್ನ ಕೊಡ್ತಾ ಇದ್ದೀನಿ, ಅದನ್ನ ನೋಡಿ ಅದರಲ್ಲಿ ನಿಮ್ಗೆ ಯಾವ ವಿಡಿಯೋ ಬೇಕು ಮತ್ತೆ ಹೆಚ್ಚು ಸಂಪನ್ಮೂಲಗಳು ಬೇಕಾದ್ರೆ ಅದನ್ನ ನೀವು ಬಳಸ್ಕೊಳ್ಬಹುದು. ಥ್ಯಾಂಕ್ ಯು.